ವಾಣಿ, ನೀ ಬರೀ ಮೊಬೈಲ್ ಒತ್ತೆ ಆಯ್ಕೊ ಮಾರೈತ್ಯಾ, ಅಲ್ಲಿ ಬಂದರಿಗೆಲ್ಲ ಏನೆಲ್ಲ ಅರೇಂಜ್ಮೆಂಟ್ ಆಯ್ತು ಅಂತ ಹೇಳಿ ಕಣ್ಕ ಬಂದ್ಯಾ? ಅದು ಬಂದರಿಗೆ ಅರೇಂಜ್ಮೆಂಟ್ ಮಾಡ್ಕೊಂಡ್ ಹೇಳಿ ಜನಿನ ಒಟ್ಟ ಕೀಟದೆ ಅಂತಕ್ಕೆ ನಿಂಗ್ ಒಂಚೂರು ಹೋಗಿ ಕಣ್ಕ ಹೋಗ್ಬೇಕಾತಿಲ್ಲ ಅಲ್ಲ. ಅಲ್ಲಿ ನೀವು ಎಂತ ನಿಮ್ಗೆ ಎಂತ ಒಂದ್ ಎರಡು ಹೆಜ್ಜೆ ನಡ್ಕೊ ಕಣ್ಕ ಹೋಗ್ಕತ್ಲಿ? ಹಂಗಲ್ಲ ಮಾಡಿದ್ರಿ, ಮನೆ ಯಜಮಾನ್ತಿಯಲ್ಲ ನೀವೆಂತ, ನೀವು ಯಜಮಾನ ಅಲ್ದ? ಬರೀ ಮಾತಾಡ್ರ ಕೂಡಲೇ ಸಿಟ್ಟು ಮಾತ್ರ ಮೂಗಿನ ಕೊಡಿ ಹೆಂಗಿತ್ತು, ಒಂಚೂರು ನಗಾಡ್ಕಮ್ಮ. ಹೀ ಸಾಕ ಬರೀ ಇದಕ್ಕೆಲ್ಲ ಏನ್ ತೊಂದ್ರೆ ಇಲ್ಲ. ನಿಮ್ಮಿನ ವೈರಾಗದ ಮಾತಿ ಗಟ್ಟಿಲ್ಲ ಗಣಸಿ. ನಮ್ದು ಮಾಸ್ಟರ್ ಮತ್ತೆ ಟೀಚರ್ ಬಾರಿ ಜಿಗ್ಗಾಯ್ ಅಡ್ಚಿಕೊಳ್ತೀರಿ. ನಮಸ್ತೆ ನಮಸ್ತೆ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ನಿಮ್ಮಿಬ್ರಿಗೆ ಒಟ್ಟಿಗೆ ಆಯ್ತಾ? ಒಂದೇ ಹೂ ತಂದಿ, ಬಾರಿ ರೇಟ್ ಜಾಸ್ತಿ ಮಾಡ್ರಿ ಈ ಸಲ. ಈ ಪಿರಿಯದ ಕಾಲದಂಗ ಒಂದ್ ಹೂವಾರು ತಕ ಬಂದ್ರಿ ಅಲ್ಲ ಸಾಕು. ಬಾಯ್ ಒಂದು ಪೊಜಿತಿ ಆಯ್ತು ಮಾರ್ರೆ. ಎಂತ ಮಾರ್ರೆ? ಅಯ್ಯೋ ನಿಮ್ಗೆ ಹೇಳ್ದೆ, ಒಂದು ನೆಂಟ್ರನ ಒಬ್ಬಗ್ ಹೇಳ್ದೆ ಈಗ. ಅದಕ್ಕೆಲ್ಲ ಎಂತ ತಲೆಬಿಸಿ ಮಾಡ್ಕಂತ್ರಿ, ಬರ್ಲಿ. ಅದು ಬೇರೆ ಯಾರಲ್ಲ, ನನ್ನ ಅಳಿಯ ಅವ ಫೋನ್ ಮಾಡಿದ, ಅದಕ್ಕೆ ನಾನು ಹೇಳ್ದೆ ಇಲ್ಲೇ ಬನ್ನಿ ಅಂತ ಹೇಳ್ದೆ. ನನ್ನ ಅಕ್ಕನ ಮಗ ಬೇಜಾರಾಯ್ತು ನಿಮ್ಗೆ ಹೇಳ್ಲೆ ಅಲ್ಲ, ಹೇಳ್ದೆ ಹೆಂಗ್ ಬಪ್ಪಗ್ ಹೇಳುದ ಬೇಡದ ಅಂತ ಹೇಳಿ ಮತ್ತೆ ಅವನಿಗೆ ಇಲ್ಲೇ ಬಪ್ಪಗ್ ಹೇಳ್ದೆ. ನನ್ನ ಮದಿಗೆ ಹೆಣ್ಣು ಕಾಮದ್ರಿಂದ ಹಿಡಿದು ಆರ್ತಕ್ಷತೆ ಎಲ್ಲ ಪೂರೈಸಿ ಕೊಟ್ಟ ನೀವ್ ಅಲ್ದ ಮಾರ್ರೆ, ನೀವ್ ಹೇಳಿದ್ರು ಬೇಡ ಅಂತ ನಮ್ಗೆ ಭಾರಿ ಖುಷಿ ಆಯ್ತು. ಮದಿ ಅಂದ್ರೆ ನಿಮ್ದು ಒಂದ್ ಮದಿ ಮಾರ್ರೆ, ಒಂದು ವಾರ ಹೊದ್ದೇ ಗೊತ್ತಾ ಇಲ್ಲ. ಎಂತ ಊಟ, ಎಂತ ಔತಣ, ಎಷ್ಟು ಗಮ್ಮತ್ ಅಲ್ದೆ. ಬರೀ ಲಾಕೆ ಐತಲ್ದೆ ಮದಿ ಅಂದ್ರೆ ಹಂಗ ಇರಕ್ಕೆ, ಒಂದು ಕುಟುಂಬದ ವ್ಯವಸ್ಥೆ ಎಂತದ್ದು, ಹಿರಿಯವರು ದೊಡ್ಡವರು ಸಣ್ಣವರು ಎಲ್ಲ ಬಂದು ಒಂದು ಭಾರಿ ಗಮ್ಮತ್ ಆಯ್ತ. ಒಂದ್ ಹೆಣ್ಣಿನ ಹುಡುಕಿ ಕೊಟ್ಟಿರಿ ಮಾರ್ರೆ ನೀವು. ಒಳ್ಳೇದ್ರಂಗ ಇದ್ರಿ ಅಲ್ದ, ನಮ್ದು ಮಾಸ್ಟರ್ ಮತ್ತೆ ಟೀಚರ್ ಖುಷಿ ಹಂಗಿದ್ರೆ ಅದೇ ನಮ್ಗೆ ಸಂತೋಷ. ಒಂದೊಂದ್ಸಲ ಹಗ್ಲ್ಯಾಸ ಮಾಡ್ತಿರ್ ತೊಂದ್ರೆ ಇಲ್ಲ ಬಿಡಿ, ನಮ್ದೇ ಅದು ಇಪ್ಪುದೇ ಕುಟುಂಬ ದಾಂಪತ್ಯ ಜೀವನ ಅಂದ್ರೆ ಹಾಗೆ ಅದು ಇಪ್ಪುದೇ. ಅಲ್ಲ ಓಡಿ ಹೊದ್ ಗಂಡು ಎಷ್ಟೊತ್ತಿ ಬತ್ತಂದಿತ್ತೆ? ಓಡಿ ಹೊದ್ ಗಂಡು ಅಲ್ಲಿ ಕಣಿ ನಡ್ಕೊಂಡು ಬತ್ತೆ ಇತ್ತು ಕಣಿ. ಈಗ ಬಾ ಕೂತ್ಕೋ ಕೂತ್ಕೋ. ಏಳೆಂಟು ತಿಂಗಳ ಹಿಂದೆ ಓಡಿ ಹೋದ, ಎಷ್ಟು ದಿನ ಓಡ್ತಾ ಇದ್ದ ಈಗ? ಜೀವ ಇದ್ದಿದ್ಯಾ ಸತ್ತು ಐತೆ ಅಂತ ನಮ್ಗೆ ಸುದ್ದಿ ಇಲ್ಲ. ಏನು ಎಂತ ಎಂತ ಕಾರ್ ಬರ ನಿಂದ? ಅಲ್ಲ ಕಡೆ ಏಳು ತಿಂಗಳಿಡಿ ಓಡ್ತಾ ಕಾಣದ, ಒಂಚು ಸಪುರ ಆದಾಗಿತ್ತು. ಎಂತ ಓಡದ್ ಮಾರೆ, ಒಳ್ಳೆ ರೀತಿಯ ಮದಿ ಹಬ್ಬಕ್ಕೆ ನೀವೆಲ್ಲ ಬಿಡ್ತೀರಿ? ಒಳ್ಳೆ ರೀತಿ ಮದಿ ಹಬ್ಬಿಟ್ಟು ನಾವು ಮದಿ ಹತ್ತಿಲ್ಲ ಐತಪ್ಪವಿ. ಇವ್ರು ಓಡಿ ಅದು ಓಡಿ ಅದನ್ಕ ಬಾಯ್ ಬಂದಂಗ ಮಾತಾಡ್ತೀರಿ ಮಾರ ನೀವೆಲ್ಲ. ನೀನ್ ಎಂತದೊಂದು ನಮ್ಮ ಹತ್ರ ಹೇಳಿದ್ಯಾ ನೀನು? ಹೀಗಿಗೆ ಹೆಣ್ಣು ಕಂಡಿದೆ ಎಂತ ನಮ್ ನಾನು ಅಕ್ಕನ ಹತ್ರ ಎಂತ ಹೇಳಿದೆ ನೀನು? ಬಾರಿ ಅಬ್ಬಿಗೆ ಸಂಬಂಧಿಕರಿಗೆ ಹೇಳಿಕೊಳ್ಳಿ, ನೀವೆಲ್ಲ ಒಟ್ಟು ಸೇರಿ ನಮ್ಮಿಬ್ರು ಮದಿ ಮಾಡ್ತಿದ್ದೀರಿ ಅಲ್ದ ಕಾಣ್ ಪವಿ. ಅವ್ರು ಮಾತಾಡೋದು ಕಾಣ, ಒಳ್ಳೆ ಹೇಳುದು ಕಂಡ್ರೆ ಎಲ್ಲ ಒಟ್ಟು ಸೇರಿ ನಮ್ಮಿಬ್ರು ಮದಿ ಮಾಡ್ತೀರಿ ಅನ್ಕಂಡ. ಇವ್ರನ್ನ ಕಾಣ, ಇವ್ರನ್ನ ಕಾಣ, ಇವ್ರನ್ನ ಕಂಡು ಕಂಡು ಕಲ್ತ್ರೆ ಅವ್ರ ಮಾಸ್ಟರ್ ಟೀಚರ್ ಎಲ್ಲ ಹಿರಿಯರಿಗೆಲ್ಲ ಹೇಳಿ ಒಪ್ಸಿ ಒಂದು ವಾರ ಗಮ್ಮತ್ ಮಾಡ್ತೀರಿ ಗೊತ್ತಿತ್ತಾ? ಏನು ಒಂದು ಕೂಳು ಹಾಕ್ಲೇ ಇಲ್ಲ ಊರಿನವರಿಗೆ, ಎಲ್ಲರೂ ಕೇಳ್ತಾ ಇದ್ರು ಓಡಿಯರು ಓಡಿಯರು ಅಂತೇಳಿ, ಒಂದು ಮುಖ ಎತ್ತಿ ತಿರುಗೋಕಿಲ್ಲ ನಾವು. ಇಲ್ಲಿ ಕಾಣಿ ಮಾವ, ಆದ್ದೆಲ್ಲ ಆಯ್ತು, ನಾವು ಮದ್ಯ ಏಳೆಂಟು ತಿಂಗಳ ಸಮೇತ ಆಯ್ತು ಗೊತ್ತಾಯ್ತಲ್ದ. ಈಗ ನಾನು ಇಲ್ಲಿ ಬಂದದ್ದು ಒಳ್ಳೆ ರೀತಿಯಂಗೆಲ್ಲ ಸರಿ ಮಾಡಿ ಕೊಡಿ ಅನ್ಕಂಡ್. ಅದು ಎಲ್ಲದಕ್ಕಿಂತ ಜಾಸ್ತಿ ನಾವಿಬ್ರು ಲೈಕಂಗೆ ಇಲ್ಲ ಕಂಡ್ರು ಗೊತ್ತಿಲ್ಲ ನಮ್ಮಿಬ್ರನ್ನ. ಒಳ್ಳೆ ರೀತಿಯಂಗೆ ಇತ್ತು ಮಾರ್ರೆ ಮಾವ, ನಾವು ಲವ್ ಮ್ಯಾರೇಜ್ ಆರ್ಕೊಳೆ ಲೈಕಂಗೆ ಇಪ್ಪಕಾಗ ಅನ್ಕಂಡ್ ಏನಿಲ್ಲ, ಒಳ್ಳೆ ರೀತಿಯಂಗೆ ಎಂತ ಅಂತೆ ಪವಿ ನೀನ? ಹೌದು ನಾವಂತೂ ಲೈಕ್ ಇತ್ತಪ್ಪ, ಲೈಕ್ ಇದ್ರೆ ಓದೋ ಹಕ್ಕಳಿ ಕಣಂಗಿತ್ತು, ಇದು ಹೊಂದಿ ಕಣಂಗಿತ್ತು ಜೋಡಿ. ಓಯ್ ಇಲ್ ಕಣಿ, ನನ್ನ ಹೆಂಡತಿ ಸುದ್ದಿ ನೀವು ಮಾತಾಡೋದು ಬೇಡ, ನನಗ್ ಗೊತ್ತು ಮದಿ ಆದವನಾದ್ರೆ. ಅಲ್ಲ ಮಾರೆ, ಒಂದು ಸಂಬಂಧಿಕರ ಅವ್ರನ್ನೆಲ್ಲ ಬಿಟ್ಟೆಲ್ಲ ಬದುಕು ಕಾತ ನಿಂಗೆ, ಎಷ್ಟೆಲ್ಲ ಅಪ್ಪ ಅಮ್ಮ ಇದ್ರ, ಮಾವ ಇದ್ರ, ಅತ್ತಿ ಇದ್ರ, ಚಿಕ್ಕಪ್ಪಯ್ಯ ಚಿಕ್ಕಮ್ಮ, ಆ ಸಂಬಂಧಗಳದೆಲ್ಲ ಬಿಟ್ಕೊಂಡು ನಾವ್ ಎಲ್ಲೋ ಹೋಗಿ ಯಾವ್ದೋ ಒಂದ್ ಹೆಣ್ಣಿನ ಕಟ್ಕೊಂಡು ಹೋಗ್ತಾ ನಡೋದೆಲ್ಲ ಒಪ್ಪಿಗ ಅತ್ತ ಮಾರೆ. ಅಲ್ಲ ಮಾರೆ, ಈಗ ನೀನ್ ಹೇಳೋದು ಲವ್ ಮ್ಯಾರೇಜ್ ಆದ್ರೆ ಬಾರಿ ಒಳ್ಳೇದಂತ ಹೇಳುದು ಅಲ್ದ? ಹೌದು, ಆದ್ರೆ ನಾನ್ ಕಂಡದ ಪ್ರಕಾರ ಈ ಊರ್ನವರೆಲ್ಲ ಇಷ್ಟು ಮದಿ ಆಗಿರ ಹ್ಯಾಂಗ ಇದ್ರು ಗೊತ್ತಿತ್ತ? ಇವ್ರು ಕಾಣ್, ಒಂದು ವರ್ಷದ ಹಿಂದೆ ಮದಿ ಆದವ್ರು ಒಳ್ಳೆ ಆದರ್ಶ ದಂಪತಿಗಳು ಕಾಣಂಗಿತ್ತು. ನಾನೀಗ ಕಂಡದ ಹೆಚ್ಚ, ನೀನ್ ಹೇಳುದ ಹೆಚ್ಚ, ಮಾತಾಡ್ತಾವ ಹಂಗಾರ ಈಗ ನೀವ್ ಹೇಳುದಂತ ಮಾವ ಕಾಣ. ನಿಂಗೆ ಹೇಳಿದ್ರು ಕೂಡ ಸಿಟ್ಟು ಬತ್ತು ಮಾರ. ಈಗ ಅದೆಲ್ಲ ಈಗ ನೀವು ಲವ್ ಮ್ಯಾರೇಜ್ ಆದ್ರೂ ಕೂಡ ಎಲ್ಲ ಹಾಗೆ ಎಂತ ಮಾತಾಡ್ರು ಕೂಡ ಸಿಟ್ಟು ಬತ್ತದ್ದು. ಈಗ ನಮ್ಗೆಲ್ಲ ಹಾಂಗಲ್ಲ, ನಮ್ಮ ಸಂಬಂಧಿಕರೆಲ್ಲ ಕಂಡು ಕೇಂಡು ಎಲ್ಲ ಮದಿ ಮಾಡಿದಾರೆ. ನಾವು ಸಿಟ್ಟು ಮಾಡ್ರು ಜಗಳ ಮಾಡ್ಕೊಂಡ್ರು ನಮ್ಗೆ ಹೇಳಿ ಕೇಳಿ ಬುದ್ಧಿವಾದ ಹೇಳೋಕೆಲ್ಲ ಜನ ಇದ್ರು. ಆದ್ರೆ ನಿಮ್ಗೆಲ್ಲ ಹಾಂಗಲ್ಲ, ಈಗ ಎಂತ ಮಾತಾಡ್ರು ಕೂಡ ಸಿಟ್ಟು ಅಂತ ಬತ್ತದ್ದು. ಹೋ ಹೋ ಹೋ, ಈ ಮಾಸ್ಟರ್ ಹೇಳುದ್ ಕೇಳಿ
ಅಲ್ಲ ನೀವ್ ಹೇಳದ್ ಕಂಡ್ರೆ ಹಂಗಾರೆ ಅರೇಂಜ್ ಮ್ಯಾರೇಜ್ ಅದ್ರ ಮನೆಗೆ ಯಾರಿಗೂ ಸಿಟ್ಟೆ ಬತ್ತಿಲ್ಲ ಹಂಗಾರ ಗಂಡ ಹೆಂಡತಿಗೆ. ಏನ್ ಲವ್ ಮ್ಯಾರೇಜ್ ಅದ್ರ ಮಾತ್ರ ಏನ್ ರೋಡಿ ಬಂದ್ ಜಗಳ ಮಾಡ್ಕಂತ್ರ ಕಾಣಕ. ಇವ್ರು ಹೇಳದ್ ಕಂಡ್ರೆ ಈ ಅರೇಂಜ್ ಮ್ಯಾರೇಜ್ ಮನೆ ಪಾತ್ರ ಪಗಡಿ ಒಂದು ನಳ ನಟ್ಟಿ ಇಲ್ಲ, ಎಲ್ಲ ಚಂದ ಪಾತ್ರದ ಅಂಗಡಿ ಹೋಯ್ ತಕ್ಕ ಬಂದುಗಳು ಹೆಂಗಿರತ್ ಹಾಂಗೆ ಇರತ್ತೆ. ಪಾತ್ರ ಕಂಡ್ರೆ ಗೊತ್ತಾಗತ್ತೆ ಹಾಂಗ್ ಸಿಟ್ಟು ಮನ್ಸಿದ್ರೆ ಎಲ್ಲರಿಗೂ ಬತ್ತ. ನೀವೇನದ್ ಲವ್ ಮ್ಯಾರೇಜ್ ಅರಿ ಬತ್ ಲವ್ ಮ್ಯಾರೇಜ್ ಅರಿ ಬತ್ತಂದ್ರೆ ಏನದ್ ಕೊಂಡಿ ಕೊಯ್ಯಕ್ಕೆ ಮಾತಾಡುದು ಹಂಗಾರೆ. ಕಂಡ್ರಲ್ದ ಕಾಮ ಹಿಂಗ ನಕ್ಕುಳ ಕಣ ಇದ್ರು ಮಾತ ಕಣ ಒಂದು ಹಿರಿಯರ್ ಇದ್ರೆ ಹ್ಯಾಂಗ್ ಮಾತಾಡ್ಕಂತ ಗೊತ್ತಿತ್ತು. ಕಾಣ ನಿಮ್ಮ ಮಾವ ನಾ ಮೊದಲು ಮುಂಚೆ ಬಂದಿದ್ದನ್ನು ಕಾಣದೇನೆ ನಂಗೆ ಎಷ್ಟು ಅವಮಾನ ಮಾಡ್ತಾ ಹಂಗ ನಿಮ್ಮನೆ ಎಲ್ಲರೂ ಹಿಂಗೆ ಅಂತ ಮಾವ. ಅದೆಲ್ಲ ವಿಷಯ ಬೇಡ, ನಾನು ಇಲ್ಲಿ ಬಂದದ್ ಎಂತಕ್ಕೆ? ನಾನ್ ಮದಿಯಾದ್ದಲ್ಲ ಅವಳನ್ನ, ಅವಳು ಹ್ಯಾಂಗ್ ಬೇಕಾರ ಇರ್ಲಿ ಮರ್ರೆ, ನನಗ್ ಗೊತ್ತವಳೆ ಅಂತ ಅನ್ಕಡಕ ಎಂತಕ್ ಬಂದದ ಆ ಕೆಲ್ಸ ಮಾಡಿ ಮಾವ. ಒಟ್ರಾಶ ಅವಳಿ ಮಾತಾಡ್ತಾ ಇಕಬೇಡಿ, ಗೊತ್ತಾಯ್ತಲ್ದ? ಹೆಂಡತಿ ಗಾಳಿ ಹಾಕಿ ಊದಕ್ಕೆ ನೀವು ಊದಿ ಊದಿ ಗಾಳಿ ಹಾಕಿ ಹಿಂಗ ಹಿಂಗ ನೀವು ನಕ್ಕುಳ ಅಂದ್ರಿ ನಕ್ಕುಳ ಒಂಚೂರು ಭೂಮಿ ಉಪಯೋಗ ಕರು ಬತ್ತಿ ಇದು ಅದಕ್ಕೂ ಇಲ್ಲ, ಇದು ಭೂಮಿ ಬಾರಕ್ಕಿದೆ ಗಂಡಿನ ಸುಡಿ ಅದ್ ಗಾನದಲ್ಲ ಜಾಗಳ ಅದ್ ಗಾನದ ರೋಡಿ ಹತ್ತಿತ್ತ ಅದ ಸುಮ್ನೆ. ಅಲ್ಲ ಹೆಣ ಎಂತ ಪಾತ್ರ ನೋಡಿ ನಟ್ಟಿ ಅಂತ ನಿಮ್ಮನೆ ಪಾತ್ರ ನೋಡಿ ನಟ್ಟಿ ಆತ ಇಲ್ಲ ನಾವು ಪಾತ್ರ ಕಮ್ಮಿ ಅಲ್ಲ ಪಾತ್ರ ಕಮ್ಮಿ ಉಪಯೋಗಿಸಿ ಮಾಡ್ರಲ್ದ ಗೊತ್ತಿರ್ಕಾಯ್ತಲ್ಲ ಗ್ಯಾಸ್ ಹಚ್ಚುದು ಒಲಿಗ್ ಬೆಂಕಿ ಇಡು ಬೆಂಕಿ ಹಚ್ಚುದು ಎಲ್ಲ ಹೇಳ್ಕೊಂಡೆ ಗೊತ್ತಿಲ್ಲ ಮಾರಯ್ಯ. ಉಂಡಿರೋ ಉಪವಾಸ ಇದ್ರೆ ಯಾರು ಕಾಂತ್ರ ಅಲ್ಲ ನಿಮ್ದೇ ಪ್ರಪಂಚ. ಅಲ್ಲ ಕೇಂತಿ ನಾನು ಹೇಳತ್ರ ನಮ್ದೀಗ ನಾನ್ ಹೇಳುದೇನ್ ನಾವೇನ್ ಗಣರಂದಳಿ ಅಲ್ಲ ನಾವು ಜಗಳ ಮಾಡ್ಕಂತ ಗಂಡ ಹೆಂಡತಿ ಒಂದ್ ಮಾತು ಬರ್ತು ಸುಮ್ನೆ ಅಲ್ದೆ ನಮ್ದು ಇದ್ದದ್ದೇ ಅದೇಂತ ದಡ್ ಕತಿ ಅಲ್ಲ. ಎಲ್ಲ ಗಂಡ ಹೆಂಡತಿ ಹುಡ್ಕಂತ್ರ ನಾವು ಹಿಡ್ಕಂತ ಜಗಳ ಮಾಡ್ಕಂತ ನಾವು ಜಗಳ ಮಾಡ್ಕೊಂಡಾಗಲಿಕ್ಕೆ ನನ್ನ ಅಪ್ಪಬ್ಬಿಯೋ ಮಾವ ಮಾಯೋ ಎಲ್ಲ ಬಂದ ಇವ್ರ ಬಂದ ಎಲ್ಲ ಬಂದು ಕೂಕಂಡ ಮಾತಾಡ್ಕಂಡ ನಮ್ದು ಪಂಚಾಯತಿಗೆ ರಾಜ್ಯ ಪಂಚಾಯತಿಗೆ ಮಾಡಿಕೆ ನಮ್ಮನ್ ಸಮಾಧಾನ ಮಾಡಿಕೆ ಹೋತ್ರ ಒಟ್ಟಿ ಇರ್ಕ ಒಳ್ಳೆ ರೀತಿಯಾಗಿ ಇರ್ಕ ಅಂದಳಿ ಹೇಳ್ಕಂಡ್. ಅಲ್ಲ ಸಮಾಧಾನ ಇಪ್ಪುದೆ ಹೆಂಗೆ ಈ ಬೀದಿ ಬಸವಣ್ಣ ಸುತ್ತಾಡ್ಕೊಂಡು ಇದ್ದವರು ಇವ್ರಿಗೆ ಎಂತ ಸಮಾಧಾನ ಕುಟುಂಬ ಅದೆಲ್ಲ ಎಂದು ಸಂಬಂಧ ಎಂತ ಗೊತ್ತಿದ್ರಲ್ಲ ಎಂತ ಗೊತ್ತಿತ್ತು ಇವ್ರಿಗೆ ಹೌದೌದು ಎಂತ ಗೊತ್ತಾ ನೀವು ಇಲ್ಲಿ ಕರೆಸಿ ಕೂರ್ಸದ್ದ ನಮ್ಮಿಬ್ರಿಗೆ ಬೈಕ್ ಅನ್ಕೊಂಡೆ ಕೂರ್ಸ್ದಂಗಿತ್ತ. ಹಂಗಾರ ಅವ್ರು ಹೇಳೋ ಪ್ರಕಾರ ಎಂತ ಮದಿಯಪ್ಪ ಜಗಳ ಮಾಡುಕಿಯ ಮಾರ್ರೆ ಹಂಗಾರ ಮದ್ಯಾರ ಮೇಲೆ ಜಗಳ ಮಾಡ್ಕೊಂಡ್ಕಂಡೆ ಇತ್ತ? ಅಲ್ಲ ಜಗಳ ಇರ್ಕಿ ನಾನು ಒಂಚೂ ಮಾತಾಡುಕ್ ಬಿಡಿ ಅಕ್ಕ ಜಗಳ ಮಾಡುಕಲ್ಲ ಗೊತ್ತಾಯ್ತಲ್ದ ಮದಿ ಆಪದೆ ಜಗಳ ಮಾಡುಕ ಅವ್ರ ರೀತಿ ಮಾತಾಡ್ತಾರಪ್ಪ. ನಾವು ಜಗಳ ಮಾಡತ್ತ ಇವ್ರು ಬಂದು ನಮ್ಮನ್ನ ಬಿಡಿಸ್ತ್ರ ನಾವು ಜಗಳ ಮಾಡ್ಕಂತಿಲ್ಲ ಅಲ್ಲ ಮರ್ರೆ ನಮ್ಮಲ್ಲ ಹೊಂದಾಣಿಕೆ ಇರತ್ ಲವ್ ಮ್ಯಾರೇಜ್ ಆದವರಲ್ಲಿ ಎಂತಂತೆ ಪವಿ ನೀನ ಇವಳು ಎಂತ ಅನ್ಕಂಡ್ ನನ್ಗೆ ಈಗ ಅಲ್ಲ ನಾವು ಮದಿ ಅಪ್ಪ ಮೊದ್ಲೇ ಗುರುತೈದಿದ್ ನಮ್ಮಿಬ್ರಿಗೆ ಎಂತಂತೆ ಪವಿ ನೀನ ಇಲ್ಕಣಿ ಮದಿ ಆರ್ಮೇಲೆ ನಂಗೆ ಇವಳು ನಂಗೆ ಗುರ್ತಾದ್ದಲ್ಲ ಮದಿ ಆಯ್ ಒಂದೆರಡು ವರ್ಷದ ಹಿಂದೆ ನಂಗೆ ಇವಳು ಗುರ್ತಾಯ್ದಿತ್ತು ಇವಳದ್ ಗುಣ ಎಂತ ನಡತೆ ಅಂತ ಇವಳು ಹ್ಯಾಂಗೆ ಇವಳು ಏನ್ ಬೇಕು ಏನ್ ಬೇಡ ಎಲ್ಲ ನಂಗೆ ಗೊತ್ತಿರತ್. ಅದ್ರಿಂದ ನಾವು ಮದಿ ಆರ್ ಮೇಲೆ ಮುಂದೆ ಹೆಲ್ಪ್ ಆತ್ ಗೊತ್ತಿಲ್ದಿದ್ದವ್ರು ಯಾರನ್ನೋ ತಂದು ಕಟ್ಟುಕ್ಕಿಂತ ಗೊತ್ತಿದ್ದವ್ರು ನಮ್ಮ ಮದಿ ಒಳ್ಳೆ ರೀತಿ ಜೀವನ ನಡೆಸ್ಲಕ್ಕಲ್ಲ ಮರ್ರೆ ಒಳ್ಳೆ ಹೊಂದಾಣಿಕೆ ಹಂಗೆ ಹೊಯ್ಲಕ್ಕಲ್ಲ ನಾವು ಮೊದ್ಲೇ ಗುರ್ತಾಯ್ತ ಅಂತ ಹೇಳ್ತೀಯ ಅಲ್ಲ ಎಲ್ಲಿ ಗುರ್ತಾದ್ದೆ ಅದು ಈ ಮೊಬೈಲ್ ಅಂಗಡಿ ಮಾತ್ರ ಐತಿ ಹೆಣ್ಣಿನ ಮುಖದಾಗ ನಾಚಿಕೆ ಇಲ್ಲ ಹೇಳಿ ಹೇಳಿ ಎಂತ ಎಲ್ಲಿ ಸುರಾದಿಲ್ಲ ನಿಂದ ಮತ್ತೆಂತಲ್ಲ ಇದು ನಮ್ದು ಮೊಬೈಲ್ ಅಂಗಡಿ ಇತ್ತು ಗೊತ್ತಲ್ದ ನಿಮ್ಗೆ ಹಾ ಮೊಬೈಲ್ ಅಂಗಡಿಗೆ ಎದ್ದಿ ಅವತ್ತು ರೀಚಾರ್ಜ್ ಮಾಡು ಬಾಪುತ್ ಇವಳು ರೀಚಾರ್ಜ್ ಮಾಡಿ 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 ಮಾರೆ ನನ್ನ ಜೀವನವೇ ರೀಚಾರ್ಜ್ ಮಾಡಿ ಬಿಟ್ಟಳು ಮಾವ ಇವ ಏಗಳು ಮೊಬೈಲ್ ಅಂಗಿ ಇಪ್ಪುದೇ ಇವನ್ ಮೊಬೈಲ್ ಅವಸ್ಥೆ ಕಂಡು ಇವನು ಅಂಗಡಿ ಹಾಕಿ ಕೊಟ್ಟದ್ ನಾನು ಈಗ ಕಾಣಿ ಅವಳು ರೀಚಾರ್ಜ್ ಮಾಡಿ ಬಿಟ್ಲು ಮದಿ ಆಯ್ತಮ್ಮ ಮೊಬೈಲ್ ಅಂಗಡಿ ಮಾಡಿ ಈಗ ಬೆಂಗಳೂರಿಗೆ ಹಾಕಿ ಹೇಳ ನಾ ಕೇಮ್ದ ಆಗಳಿಗೆ ಇಷ್ಟ ಲೈಕ್ ಇರ್ಲ ಗಂಡ ಡೊಳ್ಳೊಟ್ಟಿದ್ದ ಕರ್ರಂಗ ಇದ್ದಿದ ಹ್ಯಾಂಗ ಲವ್ ಹೋಯ್ತ ನಿಂಗೆ? ಅದು ಅವ್ ಒಂದಿನ ಅದೇ ಕರೆನ್ಸಿ ನಂಬರ್ ಎಲ್ಲ ಕೊಡ್ತಿದ್ನಲ್ಲ ಮಂದಿ ಹಿಂಗೆ ಹಾಯ್ ಹಲೋ ಅಲ್ಲ ಅಪ್ಸರು ಫ್ರೀ ರೀಚಾರ್ಜ್ ಮಾಡ್ದ ಮಂಗಲ್ಲ ಒಂದ್ 8,000 ನಂಗೊಂದ್ ಸುಮಾಸ ದುಡ್ಡು ತಗೊಂಡ್ಲೆ ಧರ್ಮ ರೀಚಾರ್ಜ್ ಹಂಗಕ್ಕೋಸ್ಕರ ಲವ್ ಆದ ನಿಮ್ ಧರ್ಮಕ್ಕಂದ್ ನೀವು ಬ್ಯಾಡ ಅಂತ್ರಿ ಹೋಯ್ ನಾವು ಹಂಗೆ ಊರಂಗ್ ಬೇರೆ ಯಾರು ಸಿಕ್ಲಿ ಇವ್ನೇನ್ ಸಿಕ್ಕ ನಿಂಗೆ ಕಂಡ್ರು ಕೂಡ ಖುಷಿ ಆಗದೆ ಲವ್ ಆಗಿ ಇಪ್ಪುದ ಹಾಂಗೆ ಲವ್ ಮ್ಯಾರೇಜ್ ಅಂದ್ರೆ ರೀಚಾರ್ಜ್ ಅವಲ್ಲ ಬಿಡಿ ಅವಲ್ಲ ಎಂತದ್ದು ಈಗ ಕಣಿ ಅರೇಂಜ್ ಮ್ಯಾರೇಜಾಗ ನೀವು ಒಂದ್ಸಲ ಮನೆಯರ್ ಕೊಂಡ್ಕೊಂಡು ಕೊಟ್ಟು ಕಡಿಕೆ ಅವ್ರ ಅಪ್ಪ ಅಬ್ಬಿ ಚಿಕ್ಕಮ್ಮ ಅವ್ರು ಇವೇ ಅಂದಲಿ ಕಡಿಕ್ ಒಂದ್ ದಿವಸ ಮನೆ ಕಾಮ್ದಂಬ್ರು ಕಡಿ ಮತ್ತೆ ಬಂದು ನಾವು ಹೇಳ್ತೇವೆ ಅಂದಳಿ ಒಂದ್ ಈ ಬದೆಗಳನ್ನ ಹೇಳುದಿತ್ತಲ್ಲ 8 ದಿನ ಬಿಟ್ಟು ಫೋನ್ ಮಾಡ್ತೊಂದ್ ಅಷ್ಟೆಲ್ಲ ನಮ್ದು ಉದ್ದು ಕತಿರಾದಂತೂ ಇಲ್ಲ ಕಣಿ ಲವ್ ಮ್ಯಾರೇಜಾಗ ಹಾಂಗೆ ಸಣ್ಣ ಕೈ ಕಂಡ ಕೇಂಡ ಆದ ಪಟ 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 ಎಲ್ಲ
ಅಲ್ಲ ಪಟ ಪಟ ಅಂಬ್ರೊಳಗೆ ನಿಮ್ಗೆ ಎತ್ತ ಅಪ್ಪ ಅಬ್ಬಿದೆ ನೆನಪಿಲ್ಲಲ್ಲ ಮಕ್ಕಳೇ. ಈಗ ಮರಯ್ಯ, ಈಗ ಅವಳಿ ಹೊಸ್ತು ಬರೋಕೆಲ್ಲ ಬತ್ತತ್ತನ. ನಿಮ್ಮ ಮನೆಯಾರು ಕಾಣ, ನಿಮ್ಮದು ಯಾವ ಸಂಸ್ಕೃತಿ ಮರ, ಅವಳದ್ ಯಾವ್ದು ಮನೆಗೆಲ್ಲ ಹೊಂದ್ಕಮ್ಕ ಆತ್ತ. ಒಂದು ಮಾಪ್ಸಮಿಗರು ಒಂದು ಕಂಡು ಕೆಂಡಿ ನಮ್ಮನ್ನೆಲ್ಲ ಕಂಡು ಹಿರಿಯರೆಲ್ಲ ಮಾಡಿ ಮದಿ ಮಾಡ್ಕೊಡೋದು ನಾವು. ಈಗ ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲ ಉಳ್ಕೊಂಡಿತ್ತು. ಈಗ ಅದರಲ್ಲಿ ಯಾರ್ಯಾರನ್ನೋ ಕರ್ಕೊಂಡು ಬಂದ್ರೆ ಆ ಮನೆಗೆ ಸಂಪ್ರದಾಯಗಳಲ್ಲಿ ಇರ್ತಾರದ್ರಲ್ಲಿ ಉಳಿತ ಮಾರಯ್ಯ ಉಳಿದಿಲ್ಲ ಮರ. ಈಗ ಅದು ಹಿರಿಯರಿಗೆಲ್ಲ ಬೇಜಾರತ್ತಿಲ್ಲ, ಅವ್ರು ಬತ್ತ. ಈಗ ಕಣಿ ಅಪ್ಪ ಅಮ್ಮ ನೀನು ಮಾತಾಡಿಸೋದಿಲ್ಲ, ನೀನು ಅಲ್ಲಿ ಹೋತಿಲ್ಲ, ಎಷ್ಟು ದಿವಸ ನೀನು ಹಿಂಗೆ ಆಯ್ಕಂತ್ರಿ? ಅಲ್ಲ ಹಿರಿಯರು ಬೇಡ ಅಂದೇಳಿಕೆ ಹಾರ್ಮೇಲೆ ಅವ್ರ ಸಂಸ್ಕಾರ ಅಂತ ಸಂಸ್ಕೃತಿ ಅಂತ. ಅಲ್ಲ ಮರಿ, ಈಗ ನಾಳೆಗೆ ಹುಟ್ಟು ಮಕ್ಕಳಿಗಾರು ಒಂದು ಹೇಳಿಕೊಡ್ಕಲ್ಲ ಮಾರ ಇವರು. ಮಕ್ಕಳು ಹಾಗೆ ಮಾಡ್ತೋ ಮತ್ತೆಂತ. ಅಲ್ಲ ಎಲ್ಲ ಹೇಳೋದು ಮಾಸ್ಟರ್, ಈಗ ಮಾರ್ರೆ ಒಂದು ಮದಿ ಅಂದ್ಮೇಲೆ ಒಂದು ಊರಿನವ್ರಿಗೆ ಒಂದು ಹೇಳೋದು ಮದಿ ಅಂತ ಹೇಳ್ಕೊಂಡು ಒಂದು ಊಟ ಡ್ಯಾನ್ಸ್ ಅದೆಲ್ಲ ಎಂತ ಇರತ್ತೆ, ದೊಂಪ ಎಲ್ಲ ಇರತ್ತೆ. ನಿಮ್ಗೆ ಎಂಥದೊಂದು ಊರಿನವ್ರಿಗೆ ಒಂದು ಕೂಳಾಗಿದೆಯಾ ಮಾರ್ರೆ? ಸೀದಾ ಓಡಿ ಹೋಗ್ಬೋದೇ ಸೀದಾ? ಇವರದ್ದು ದೊಂಬ ಜಾಸ್ತಿ ಆಯ್ತಲ್ಲ ಈ ಅಂತ ದುಡ್ಡು ಉಳಿಸುಕ. ಉಳಿಸೋದು ಹೇಳುದಲ್ಲ, ಈಗ ಖರ್ಚು ವೆಚ್ಚಗಳು ತಗಣಿ. ಲವ್ ಮ್ಯಾರೇಜ್ ಹಂಗೆ ಎಲ್ಲಿತ್ತು? ದುಂದು ವೆಚ್ಚ ಎಂಬುದಿಲ್ಲ. ಇವ್ರ ಅರೇಂಜ್ ಮ್ಯಾರೇಜ್ ಆರ್ಸೆ ಫಸ್ಟ್ ಗಟ್ಟಿ ಮಾಡೋದಮ್ರ, ಕಡೆಗೆ ಎಂಗೇಜ್ಮೆಂಟ್ ಅಮ್ರ, ಅದಾದ ಮೇಲೆ ಮೋದಿ, ಅದಾದ ಮೇಲೆ ಸಮನೂಟ. ಮಾಯನ್ನ ಕರ್ಸೋದು, ಇವ್ರ ಮನೆ ಮಾಯನ್ನ ಕರ್ಸೋದಮ್ರ, ಈ ಜನರನ್ನ ಅವ್ರ ಮನೆ ಮಾಯನ್ನ ಕರ್ಸೋದಮ್ರ. ಸ್ವಲ್ಪ ಮಾರ್ರೆ ಇವ್ರು ಒಂದ್ ತಿಂಗಳವರೆಗೂ ಖರ್ಚೆ ಇವ್ರದ್ದು ಅದೇ ಲವ್ ಮ್ಯಾರೇಜ್ ತಡ್ಕಣಿ. ಅಲ್ಲ ಅದ್ ನೀನ್ ಹೇಳು ಸಾಮ, ಆದ್ರೆ ನೀನ್ ಸಹ ಅಲ್ಲಿ ಹತ್ತತ್ತು ಊಟಕ್ಕೆಲ್ಲ ಹೋಗಿ ಸಮ ಉಣ್ಕೊಂಡು ಬತ್ತಿದ್ದೆ ಅಲ್ಲ, ಅದು ನೆನಪು ಆಯ್ತಾ ನಿಂಗೆ? ಅದು ಇತ್ತು ಬೈಕಿ, ಮದಿ ಇತ್ತು, ಮದಿ ಇತ್ತು, ಸಮಾನ ಊಟ ಅಂತ ಒಂದಿನ ಮೊದ್ಲೇ ಕೂತಿದ್ದ. ಈಗ ಕಣಿ, ಈಗ ಖರ್ಚು ವೆಚ್ಚ ದುಂದು ವೆಚ್ಚ ಮಾತು ಕಣಿ, ಅದೆಲ್ಲ ಒಳ್ಳೆ ಕಲ್ತಿದ್ದೇನೆ. ನಾವು ಮಾಡದ್ ಅನ್ಕೊಂಡು ಹೇಳೋದಲ್ಲ, ನಾನು ಒಂದು ವಿಷಯ ಹೇಳೋದು ನಿಮ್ಗೆ. ಲವ್ ಮ್ಯಾರೇಜ್ ಹಂಗೆ ಖರ್ಚು ವೆಚ್ಚಗಳು ಇಲ್ಲ, ಗೊತ್ತಾಯ್ತಲ್ಲ. ನಾವ್ ಒಂದ್ ಸಿಂಪಲ್ ಹಂಗ ಮದಿ ಆತ್ ಈಗಿನ ಕಾಲದಂಗೆ ದುಂದು ವೆಚ್ಚ. ಮತ್ ಮಾರ್ರೆ ಅವ್ರು ಸ್ವಲ್ಪ ಖರ್ಚು ಮಾಡೋದಂಗ. ಈ ಅರೇಂಜ್ ಮ್ಯಾರೇಜ್ ಹಂಗ ಒಬ್ಬೊಬ್ರು ಮದಿ ಹಾಪದ್ರಂಗಿತ್ತಲ್ಲ, ನಾವು ಲವ್ ಮ್ಯಾರೇಜ್ ಅವ್ರ ಒಂದ್ ಹತ್ತಿಪ್ಪತ್ತು ಜನ ಮದಿ ಆಯ್ಲಕ್ಕ ಏನು ಗೊತ್ತಾಯ್ತಲ್ಲ. ನಾನು ಹೇಳದ್ದು ಮತ್ತೀಗ ನಾನು ಉಂಡಿದೆ, ನಾನು ಮತ್ತೊಬ್ರು ಮದಿಗದೆ, ಅದ್ನ ನಾನು ಹೇಳ್ತಾ ಇಪ್ಪದಲ್ಲ. ಲವ್ ಮ್ಯಾರೇಜ್ ಹಂಗೆ ದುಂದು ವೆಚ್ಚಗಳಿಲ್ಲ, ಖರ್ಚು ವೆಚ್ಚಗಳೆಲ್ಲ ಕಮ್ಮಿ ಅಂಬುದು. ಅರೇಂಜ್ ಮ್ಯಾರೇಜ್ ಹಂಗ ಅದು ಜಾಸ್ತಿ ಅಂಬುದು ಅಷ್ಟೇ ಮಾವ ನಾನು ಹೇಳ್ತಾ ಇಪ್ಪದಕ್ಕ. ಎಲ್ಲದ್ದು ಸುತ್ತಿ ಬಳಸಿ ತುತ್ತಿ ಬಳಸಿ ನಂಬುಡಿಕೆ ಬರಬೇಡಿ ಮಾರ್ರೆ ಮಾವ. ನೀವು ಈಗ ನಾನು ನೀನು ಸಾವಿರ ಜನಕ್ಕೆ ಊಟ ಹಾಕಂತ ಹೇಳೋದು ಬೇಡ. ಒಂದು ಕುಟುಂಬದ ಒಂದು 20-20 ಜನರಿಗೆ ಒಂದು ಕುಟುಂಬ ಮಾರ್ರೆ. ನೀವು ಬಂದು ಉಂತ್ರಿ ನಮ್ಮ ಮನೆಗೆ, ಊಟ ಕರೆಸ್ತೆ ನಾನು. ಊಟ ಕೊಡೋರು ನೀವು ಬತ್ತಿಲ್ಲ, ಈಗ ಕರೆದ್ರಲ್ಲ ಒಪ್ಪು ಇವರು. ಅಲ್ಲ ಒಂದ್ ಕರಿಕ ಒಂದ ಹೆಣ್ಣು ನಮ್ಮ ಅಡುಗೆ ಮಾಡಿ ಗೊತ್ತಿರ್ಕೈತಾರೆ. ಇಲ್ಲ ಕಣಿ, ಅಡುಗೆ ಮಾಡು ಬರ್ದಿರು, ನಾವು ಕ್ಯಾಟರಿಂಗ್ ಇಂದ ತರ್ಸದ್ ನಮ್ಮ ಮನೆಯವ್ರ ಒಟ್ಟಿ. ನೀವ್ ಇಬ್ರು ಬನ್ನಿ ಬತ್ತ್ರಿ ಹಂಗಾರ ನೀವು. ಅಲ್ಲ ಬಪ್ಪ ನೀ ಕರಿ, ನೀ ಮರ್ಯಾದಿನ್ ಕರಿ, ಒಳ್ಳೆ ರೀತಿಯ ಕರಿ, ನಾವ್ ಬತ್ತೋ. ದುಡ್ಡು ಖರ್ಚು ದುಡ್ಡು ಖರ್ಚು ಅಂದ್ಯಲ್ಲ ನಿಂಗ ಲವ್ ಮ್ಯಾರೇಜ್ ಹಂಗ ದುಡ್ಡು ಖರ್ಚು ಕಮ್ಮಿ ಅಂದೇಳಿ ಹೇಳ್ದಲ್ಲ. ಲವ್ ಮ್ಯಾರೇಜ್ ಆದ ಅಲ್ಲ ನೀನ, ನೀನ್ ಖರ್ಚು ಮಾಡ್ಲ ಅಂತ ಹೇಳ್ದೆ. ಈಗ ನೀನ್ ಯಾವ ನಮ್ಮನೆ ಹಿಂಗಿದ್ಯಾ? ನೀನ್ ಎಷ್ಟು ದುಡಿತಿದ್ಯಾ? ನಿಂಗ ಸಾಲ ಸೂಲ ಎಂತ ಇಲ್ಲ್ಯಾ? ಟೀಚರ್ ಅವರು ಮಾಸ್ಟರ್ ಅಂದ್ರೆ ಒಂದ್ ರೀತಿ ಕುಟುಂಬ. ಮುಂದೆ ಖಾಲಿ ಲವ್ ಆಯ್ತು ಪ್ರೀತಿ ಆಯ್ತು ಅನ್ಕೊಂಡು ಸೀದಾ ಮದಿ ಆದ್ರೆ ಆಯ್ಲೆ, ಮುಂದೆ ಮುಂದಿನ ಒಂದು ಜೀವನ ಆಯ್ತು, ಕುಟುಂಬ ಮನೆ ಆಯ್ಕು ಆಸ್ತಿ ಮಾಡಕ್ಕೆ ಒಂದು ಕುಟುಂಬ ಅಂದ್ರೆ ಖರ್ಚು ಇತ್ತು. ನೀನ್ ಹೇಳ್ದಂಗ ಖರ್ಚು ಇತ್ತು, ಆದ್ರೆ ಒಳ್ಳೆ ನೆಂಟಸ್ತಿ ಕಣ್ಕೊಂಡು ಮಾಡ್ರೆ ಮದಿ ಎಷ್ಟು ಮಾಡ್ಲಕ್ ಇವ್ರು ಕಾಣೆ ಹ್ಯಾಂಗ ಇದ್ರು ಕಾಣೆ. ದುಡ್ಡು ಖರ್ಚು ಆಯ್ತಾ? ಈಗ ಇತ್ತು ದುಡ್ಡು ಇತ್ತು, ಅವ್ರು ಕೆಲಸ ಮಾಡ್ಕೊಂಡಿದ್ರು, ನಾವು ಬತ್ತತ್ತು ಹೊತ್ತು ಕುಟುಂಬದವರು ಇದ್ರು. ಅವ್ರು ಇಬ್ರು ಮಾತ್ರ ಅಲ್ಲ, ಇವ್ರು ಹಿರಿಯರು ಇದ್ರು, ಹಬ್ಬ ಹರಿದಿನ ಎಲ್ಲ ಒಟ್ಟಿಗೆ ಮಾಡ್ತಾರೆ. ಅದೆಲ್ಲ ಆಲೋಚನೆ ಮಾಡ್ಕ ಅಂದ್ರೆ ನಾವು ಇದು ಮದಿ ಹಾಕೋದು ಸೀದಾ, ಯಾರು ಮನ್ಸು ಆಯ್ತಾ ಸೀದಾ ಮದಿ ಹಾಕೋದು ಮತ್ತೆ ಸೀದಾ ಹಾಪದಲ್ಲ. ಇದೆಂತದೋ ಕೆಲಸ ಆಯ್ತು ಅಂದ್ ಬಂದೆ ನೀನು. ನಿಮ್ಮ ಮಾವ ಈ ಮಾಸ್ಟರ್ ಟೀಚರ್ ಇಬ್ರು ಈ ರಮ್ಯರಾಜ್ ಅದರ ಏನಕ್ಕೂ ಪ್ರಯೋಜನ ಹೇಳ್ಕಂದ್ರೆ ಗಟ್ಟಿ ಮಾಡ್ಕೊ ಬಂದಿರ ಕಣ ಹೇಳ್ತಿದ್ರು. ಅಲ್ಲ ಗಟ್ಟಿ ಒಂದ್ ಮಾತು ನೀವ್ ಹೇಳ್ರಿ, ನಮ್ಮಿಬ್ರಿಗೆ ಕೆಲ್ಸ ಇತ್ತು, ನಾವು ಹೊಂದಾಣ್ಕೊ ಹತ್ತಂದ್ ದುಡ್ಡಿಗೆಲ್ಲ ಖರ್ಚು ಕಾಸಿಗೆ ನಮ್ಗೆ ಅಂತ ಹಲಿಬಿಸಿಲ್ಲ ಅಂದ್ರೆ. ಅಲ್ಲ ಈ ಅರೇಂಜ್ ಮ್ಯಾರೇಜ್ ಆದ್ರದ್ದು ಒಬ್ಬರೊಬ್ರು ಗಮ್ಮತ್ ಕೇಳಿರಿಯ, ಇದ್ದ ಬದ್ದ ಬ್ಯಾಂಕಿಂಗ್ ಎಲ್ಲ ಲೋನ್ ಇರುತ್ತೆ. ಬ್ಯಾಂಕಿನವರು ಅಥವಾ ಈ ಸೊಸೈಟಿಯರೆಲ್ಲ ಫೋನ್ ಮಾಡ್ರೆ ಅಲ್ಲಿದ್ದು ಇಲ್ಲಿದ್ದು ಅಂದ್ರೆ ಹೊಕ್ಕ ತಿರುಗುಕ ಐ ಸುಳ್ಳು ಹೇಳ್ಕಂಡ ನಮ್ಗೇನಂತ ಪಚಿತಿ ಇಲ್ಲ ಕಾಣಿ. ಹೊಕ್ಕ ತಿರುಗುದಲ್ಲ ಬೇಡ ವರ್ಷವೇ ತಿರುಗತ್ ಕಾಣಿ. ಹೌದು, ನೀವೆಲ್ಲ ಕೈ ಸಾಲ ಮಾಡ್ಕಂತೀವಿ. ಮತ್ತೊಂದೇ ಇವ್ರಿಗೆ ಎಂತ ಸಮಸ್ಯೆ ಬಂದು ಯಾರಿದ್ರೆ ಯಾರು ಇಲ್ಲ, ಒಬ್ರು ಹಿಂದೆ ಬತ್ತಿಲ್ಲ ಇವರಿಗೆ. ನಿಮ್ಗೆ ಲವ್ ಮ್ಯಾರೇಜ್ ಆರು ಕೂಡಲೇ ಸ್ವಾತಂತ್ರ್ಯ ಸಿಗ್ತಾನೆ ಹೇಳಿ ನೀವು ಎಣಿಸ್ಕಂತೀರಿ. ಅದಲ್ಲ, ಅದು ಜೀವನ ಅಂದ್ರೆ ಅದಲ್ಲ ಜೀವನ, ಅದಕ್ಕಿಂತ ಏನೋ ಬೇರೆ ಇತ್ತು. ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ಕ. ನಿಮ್ಗೆ ಸ್ವಾತಂತ್ರ್ಯ ಜಾಸ್ತಿಯೇ 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 ಎಂತ ಮಾಡ್ತೀರಿ ಅಂತ ಹೇಳ್ರೆ ನಿಮ್ಮಷ್ಟಕ್ಕೆ ನೀವು ಬೆಳ್ಕಂಡು ಬಿಡ್ತೀರಿ. ನಿಮ್ಗೆ ಯಾರೂ ಬೇಕಾತಿಲ್ಲ, ಎಂಥದ್ದು ಬೇಕಾತಿಲ್ಲ. ಅಲ್ಲಿ ಅದಲ್ಲ ಜೀವನ ಅಂದ್ರೆ ಅದಲ್ಲ ಜೀವನ ಅಂದ್ರೆ ಎಲ್ಲರ ಜೊತೆಗೆ ಬೆಳೀಕ್, ನಾವು ಎಲ್ಲರ ಜೊತೆಗೆ ಇರಕ್, ನಮ್ಮ ಹಿಂದೆ ಜನ ಇರತ್ತೆ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ಕಲ್ದ ನೀವು? ಇಲ್ಕಣಿ, ಲವ್ ಮ್ಯಾರೇಜ್ ಯಾರೇ ಸ್ವಾತಂತ್ರ್ಯ ಸಿಕ್ಕತ್ತೆ, ಅರೇಂಜ್ ಮ್ಯಾರೇಜ್ ಯಾರು ಸ್ವಾತಂತ್ರ್ಯ ಸಿಕ್ಕೋದಿಲ್ಲ ಅನ್ಕೊಂಡಲ್ಲ. ಎಲ್ಲರಿಗೂ ಸ್ವಾತಂತ್ರ್ಯ ಇತ್ತು, ಬದುಕುವ ಹಕ್ಕು ಅವ್ರವ್ರು ತಕೊಂಡ್ ಡಿಸಿಷನ್ ಎಲ್ಲರಿಗೂ ಅವ್ರವ್ರ ಸ್ವಾತಂತ್ರ್ಯ ಇತ್ತು. ಸಂವಿಧಾನಕ್ಕೆ ಇಲ್ಕಣಿ, ಸಂವಿಧಾನಕ್ಕೆ ಹೋದಲ್ಲ, ನೀವು ಮಾತಾಡ್ದಕ್ಕೆ ನಾವು ಮಾತಾಡ್ತೇವೆ ಪದಕ. ಎಲ್ಲ ಒಳ್ಳೆ ಇಂಗ್ಲೀಷ್ ಬಿಟ್ಟು ಕಣಕ್ಕೆ ಮಾತಾಡೋ ಬರಬೇಡಿ, ಎಂತ ಮಾತಾಡ್ಕೊಂಡು ಹಿಂಗಿತ್ತಪ್ಪ ಇವ್ರದ್ದು.
ಈ ಲವ್ ಮ್ಯಾರೇಜ್ ಹಂಗೆ ನಮ್ ಡಿಸಿಷನ್ ನಾವೇ ತಕೊಳ್ಳಕ್. ಅರೇಂಜ್ ಮ್ಯಾರೇಜ್ ಹಂಗ ಹಂಗಿಲ್ಲ ಮಾವ. ಮದಿ ಆಯಿ 2 ತಿಂಗಳು ಆಯ್ಕೈದಿಲ್ಲ ಹೋದಲೆಲ್ಲ ಎಂತ ಗಮ್ಮತ್ತಿತ್ತ ಎಂತ ಗಮ್ಮತ್ತಿತ್ತ ಎಂತ ಗಮ್ಮತ್ತಿತ್ತ ಹಂಗಾರ ಮರ ಮದಿ ಆಪದೆ ಗಮ್ಮತ್ ಇಪ್ಪುಗ ಅಲ್ಲ ನೀನ್ ಹಂಗೆ ನಿಂಗೆ ಬೇಡದ ಹಂಗಾರೆ ಎಂತದ್ದು ಬೇಡದ ಅಲ್ದೆ ಸುಮ್ಮನೆ ಕಣಿ ಈ ಗಮ್ಮತ್ ಇತ್ತ ನಮ್ಮ ಹತ್ರ ಅರೇಂಜ್ ಮ್ಯಾರೇಜ್ ಆದ್ರ ಕೇಳ್ಕೇಂತ ಅಂತ ಹೇಳ್ತೇವ ಇವ್ರು ಕೇಳ್ಕೇಂಬ್ ಇವ್ರು ಓಡಿ ಅದ್ರ ಕೇಳ್ಕೊಂಡು ಹುಡ್ಕಂಡ್ ಕೇಂಬುದು ವಿಚಾರ ಹೇಳದಲ್ಲ. ನಾನ್ ಹೇಳದ್ ನಮ್ಮ ಡಿಸಿಷನ್ ಜೀವನದ ನಾವು ತಕೊಳ್ಳಕ್ ಲವ್ ಮ್ಯಾರೇಜ್ ನಮ್ಮ ಡಿಸಿಷನ್ ನಾವೇ ತಕ್ಕಂಬ ಮತ್ತೆ ಯಾರು ಬಿಡ್ತಾರ ಇಲ್ಲ ಎಲ್ಲರೂ ಕೇಂತ್ರ ಕೇಂಬಕ್ಕೆ ನಾಯಿನರಿ ಆ ಮನಿ ಬಂದರು ಹೋದರ ಎಲ್ಲರೂ ಕೇಂತ್ರ. ಈಗ ನಮ್ಮಲ್ಲಿ ಏನಾದ್ರು ಬಂದ್ರೆ ಹೇಳಕೊಂಡ್ 4 ಜನ ಅವರು ಇದ್ರೆ ನಿಮ್ಗೆ ಹಂಗಲ್ಲ ನೀವು ಯಾವ್ದಾದ್ರು ಒಂದು ತಪ್ಪು ನಿರ್ಧಾರ ತಕೊಂಡ್ರೆ ಅದೇ ಕಡೆಗೆ ನಿಮ್ಗೆ ಕುತ್ತಿ ಉರುಳಾಗಿಬಿಡತ್ತಿಲ್ಲ. ನಿಮ್ಗೆ ಅರೇಂಜ್ ಮ್ಯಾರೇಜ್ ಆದ್ರೆ ಎಷ್ಟೊತ್ತಿಗೂ ಹಿಂದೆ ಮುಂದೆ ಬ್ಯಾಂಡು ಆಲ್ಗುವೇ ಬೇಕೇನು. ಲವ್ ಮ್ಯಾರೇಜ್ ಆದ್ರೂ ಕೇಂತ್ರ ಅರೇಂಜ್ ಮ್ಯಾರೇಜ್ ಆದ್ರೂ ಕೇಂತ್ರ ಆರೆ ಎಂತ ಗೊತ್ತ ಅದ್ರಂಗೆ ಒಂಚೂರು ವ್ಯತ್ಯಾಸ ನೀವು ಕಟ್ಟಿ ಸಿಕ್ಕುದಿಲ್ಲ ನಾವು ಕಟ್ಟಿ ಸಿಕ್ಕತ್ತಷ್ಟೇ. ಹಾ ನಾವು ಆಚೆ ಈಚೆ ಒಂದು ಮದುವೆ 15 ದಿನ ಐಕರಿಲ್ಲ ಗಮ್ಮತ್ತಿಯ ಗಳಿಕ ಅಂದಳಿ ಹೇಳಕ ಶುರು ಮಾಡ್ತಾರ. ನಮ್ಗೆ ಎಷ್ಟು ಜನ ಕೇಳಿಲ್ಲ ಕೇಂದ್ರಪ್ಪ ಮತ್ತೆ ಅಲ್ಲ ಪ್ರೀತಮ್ಮ ನಿನ್ ಮದುವೆ ಎಷ್ಟು ಈಗ 8 ತಿಂಗಳಾಯ್ತಾ ಹಿಂದೆಂತ ಗಮ್ಮತ್ತಿತ್ತ ಮದಿ ಅಂದ್ರ ಕೂಡ ಹೆಣ ನಿಮ್ಗೀಗ ಮಕ್ಳ ಅಟ್ಕಿ ಕಣಕ್ ಮಾಡ್ತೀರಿ ನೀವು. ಆದ್ರ ಮದಿ ಅಂದ್ರ ನಿಮ್ಮಿಬ್ರಿಗ್ ಮಾತ್ರ ಆಪದ ಮದಿ ಅಲ್ಲ, 7 ಕುಟುಂಬ ಸೇರ್ಕ 7 ಕುಟುಂಬ ಸೇರಿ ಆಚಾರ ವಿಚಾರಗಳು ಆಚೀಚಾಯಿ ಅದ್ಲು ಬದ್ಲಾಯಿ ಅವರು ಒಳ್ಳೆ ರೀತಿ ಬಾಂಧವ್ಯ ಇದಂಗೆ ಬದುಕಿ ನೀವು ಒಳ್ಳೆ ರೀತಿಯಂಗೆ ಬಾಳಿ ಬದುಕಿ ಅದಕ್ಕೆ ಮದಿ ಅಂತ ಹೇಳ್ರೆ ಅದು ಎಷ್ಟು ಅರ್ಥಪೂರ್ಣ ಒಂದು ಸಂಬಂಧ ಅದು. ಅದು ಇವತ್ತಿದ್ದು ನಾಳೆಗೆ ಹೋಪದಲ್ಲ, ಜೀವಮಾನ ಇಡೀ ಇಪ್ಪಂತ ಸಂಬಂಧ ಅದು. ಅಲ್ಲ ಇಲ್ಲ ಕಾಣಿ, ಇವರಿಗೆ ಆತರ ನಿರ್ಧಾರ ತಗೊಂಡ್ರೆ ಯಾರು ಹೇಳುವರ್ಗೆ ಅಂದ್ರೆ ಯಾರಿಲ್ಲ ಇವರಿಗೆ ಆತ ನಿರ್ಧಾರ ತಗೊಂಡ್ರೆ ಈಗ ಅವರು ಈಗ ಅನುಭವಿಸ್ತಾ ಇದ್ರು ಹಂಗಿಂದೆಲ್ಲ ಮಾಡೋಕೆ ಆತ ಪಿತಮ್ಮ. ಈಗ ಅವಳಿಗೆ ಅಡುಗೆ ಮಾಡು ಬತ್ತ ಎಲ್ಲ ಮಾಡ್ತಾಳ ಮಾವ ಯಾರೆಲ್ಲ ಎಂತೆಲ್ಲ ಹೇಳ್ತಾರ ಅನ್ಕೊಂಡು. ಅಲ್ಲ ಇವ್ರು ಇಷ್ಟೆಲ್ಲ ಮಾತಾಡ್ತಾರ ನಮ್ಮ ಮನೆ ಬಂದು ಕಂಡಿರ ಇವ್ರು ನಾವ್ ಹೆಂಗಲ್ಲ ಎಂತ ಇದ್ರೆ ಹೇಳ ಹೇಳುದಲ್ಲ ಮಾಡ್ತಾಳ ಮಾವ ಲಾಯ್ಕ್ ಅಡುಗೆ ಮಾಡ್ತಾಳ. ಅಲ್ಲ ನಿಂಗೆ ಮೀನು ಅಂದ್ರೆ ಭಾರಿ ಅಲ್ಲ ಮರ ಮೀನ್ ಅಡುಗೆ ಎಲ್ಲ ಮಾಡ್ತಾಳ. ಅವಳು ಕೈಯೇ ಸೌಂಟ್ಕೊಂಡಂಗೆ ತಿನ್ ಪದಾರ್ಥ ಮಾಡ್ದೆ ಇರ್ತಾಳ ಅವಳ. ಟೀಚರ್ ಮಾಸ್ಟರ್ ಅದು ಹ್ಯಾಂಗ್ ಸಾಲ ಪಾಠ ಮಾಡ್ತಾರೆ ಒಂದ್ ಮಕ್ಳು ಕ್ಲಾಸ್ ಕೂಕಂತಿಲಿ ಏನು ಹೇಳತ್ತೆ. ಅಲ್ಲ ನೀವು ಆಗಳಿಂದ ಎಂತೆಂತಲ್ಲ ಹೇಳ್ತ್ರಪ್ಪ ನಿಮ್ದು ಕತ್ತಿ ಕೇಂದ್ರ ಬಾಬಲ್ಲ ತಲೆ ಮೇಲಿಂದ ಹಾರ್ಕೋವತ್ತ ನಿನಗದು ಗಾಳಿ ಗಂದು ಇಲ್ದಿದ್ದಣ್ಣ. ಹೌದೌದು ಅವ್ರಿಗೆ ಅರ್ಥ ಆಪ್ರೇ ಈಗ ಪ್ರೀತಿ ಪಕ್ಷಿಯಾಗಿ ಹಾರ್ತಾ ಇದ್ದ. ಅವಳಿಗೆ ಹೇಳೋರೊಳಗ ನಾನೇ ತಪ್ಪು ಹೇಳ್ದೆ ಅದು ಎಂತದ್ದು ಗಂದು ಗಾಳಿ ಇಲ್ದಿದ್ದಣ್ಣ. ನೀವು ಎಂತ ಟೀಚರ್ ಮಾಸ್ಟರ್ ಜೋಡಿಯೋ ಅಂತೆಲ್ಲ ತಡ್ಕಣಿ ಆಗಳಿಂದ ಏನೋ ನೀವ್ರು ಹೇಳ್ತ್ರಿ ಹೇಳ್ತ್ರಿ ಡ್ರುಟ್ಟಿ ಒಂದು ಇವ್ರ ಮಾಮ ಅಪ್ಪ ಸೇರ್ಕೊಂಡು ಒಗ್ಗರಣಿ ಮೇಲೆ ಒಗ್ಗರಣಿ ಒಗ್ಗರಣಿ ಮಾತಾಡ್ಲೇ ಇಲ್ಲ ಪಾಪ ಮಾತಾಡೋ ಬಿಡ್ತರ ನಾವು ಹಾಪದಾರ ಅಲ್ಲ ಮಾರಿ ಅವಳು ಆನು ಮನಿ ಪಟ 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 ಮಾತಾಡೋ ಮಾತಾಡ್ಕೆಲ್ಲ ಮಾರ್ರೆ ಮಾತಾಡ್ದಿರ ಮೆಟ್ಟಿ ಹಾಕ್ತಿರಿ ಇಲ್ಲಿಗ ಒಳ್ಳೆ ಮಾತಾಡ್ಪವಿ. ಒಂದ್ ಮಾತ ಆಗಳಿಂದ ನೀವ್ ಎಂತೆಂತ ಹೇಳ್ತಿದ್ರಪ್ಪ ನಿಮ್ಗೆ ನಿಮ್ದೇ ದೊಡ್ಡದಾಯ್ತು ನಮಗ್ ದಡ್ದೆ ನಾ ನಿಮ್ಮ ಮತ ಕೇಳ್ರಿ ಎಲ್ಲ ನಿಮ್ದು ದೊಡ್ಡದಂತ್ರಿ ಮರ ನಮ್ಮ ಮತ ಕೇಳಿ ನಮ್ ದೊಡ್ಡದ ನಿಮ್ದ್ರ ಒಂದ್ ನಿಮ್ಗೆ ನಿಮ್ದು ದೊಡ್ಡದಂತ್ರಿ ನಿಮ್ ಒಳಗ ನಿಮ್ದು ಗುತ್ತಿತ್ತ ಈ ಅರೇಂಜ್ ಮ್ಯಾರೇಜ್ ಒಳಗುಟ್ಟ ಅವ್ರೇನ್ ಯಾರು ಏನ್ ಹಾಗಳಿಕೆ ಯಾರು ಲವ್ ಗಿವ್ ಮಾಡಿಪ್ಪುದಿಲ್ಲ ಜಮಾನ್ದಾಗ ಎಲ್ಲ ಶಾಲೆಗ ಅಲ್ಲಿ ಇಲ್ಲಿ ಕೆಲ್ಸ ಒಂದ್ ಲವಲ್ ಮಾಡಿರ್ತೀರಿ ಮನೆ ಹೇಳುಕ ಇದೆ ಮನೆ ಹೇಳ್ದೆ ಹೆದ್ರಕಂಡ ಕೆಲವ್ರ ಅಬ್ಬ ಅಬ್ಬಿ ಮಾವದಿಕ್ಕಳ ಅವ್ರು ಇವ್ರು ಹೇಳಕ್ ತೋರ್ಸ್ಕ ಮದ್ಯ ಹತ್ರ ಮದ್ಯ ಏನ್ ಸುಖ ಇತ್ತ ದಿನ ಬೆಳಗಾರೆ ಹಾಳಿ ಲವ್ ನೆನ್ಸ್ಕೊಂಡ ಬೇಜಾರು ಮಾಡ್ಕೊಂಡ್ ಅದು ಇದು ಮಾಡಿ ಕೊಂಡೀರ್ ಹಾಕುದು ಅವ್ರಿ ಒಂದು ಅವು ಸ್ವತಂತ್ರ ಒಂದು ಬದುಕು ಇದ್ದಿಲ್ಲ ಮತ್ತೆ ಏನ್ ಹೇಳ್ತ್ರ ಪ್ರೇಮದ ಮೋಡದ ಮೇಲೆ ತೇಲಾಡ್ತಾ ಇದ್ರಿ ಎಂತದ್ದು ಗೊತ್ತಾಗ್ತಿಲ್ಲ ಅವ್ರು ಹೀಗೆ ಹೀಗೆ ಇಲ್ಲ ಇಲ್ ಕಣಿ ಮಾಸ್ಟ್ರೆ ಅವ್ಳು ಹೇಳದ್ ಸುಳ್ಳಲ್ಲ ಈ ಸತ್ಯ ನಾವು ಮದಿ ಯಾರ ಮೇಲೆ ಲವ್ ಮಾಡ್ತೀವಿ ಅಲ್ಲ ನೀವೆಲ್ಲ ಹೇಳ್ತೀರಲ್ಲ ಮಾರಾಯ ಈಗ ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡ್ಕೊಳ್ಳಿ ಎಂತದ್ ಗೊತ್ತ ನಿಮ್ಗೆ ನಿಮ್ ಒಳಗಡೆ ಬೇಕು ಬೇಡಗಳೆಲ್ಲ ಜಾಸ್ತಿ ಆತೆ ಹೊತ್ತ ಯಾರು ಹೇಳುವರಿಲ್ಲ ಕೇಮರಿಲ್ಲ ಆಗಳಿಕೆ ಎಂತ ಊರ್ ಮೇಲೆಲ್ಲ ಸಾಲ ಮಾಡ್ಕೊಂತೀರಿ ನೀವು ಅದೆಲ್ಲ ಆತ್ ನಮ್ ಇದ್ರಂಗ ಹಂಗ ಆತಿಲ್ಲ ನಾವಿಬ್ರು ಮಾತಾಡ್ಕೊಂಡು ಇದ್ ಮಾಡ್ಕೊಂಡು ಅವಳು ಎಂತೊಂದು ಕೇಳ್ತಲ್ ನಿಂಗೆ ಫಸ್ಟಿಗೆ ಹೆಂಗ ದೊಡ್ಡ ದೊಡ್ಡ ತೋರ್ಸ್ಕೊಂಡಿರ್ತೆ ಅಗಳಿಕೆ ಅಗಳಿಕೆ ಎಂತ ಅಂತ ಹೇಳ್ರೆ
ಅವಳು ಎಂತದ್ದು ಕೇಳ್ತಾಳೆ, ನಿಂಗೆ ಕೊಡದೇ ಇದ್ರೆ ಆತಿಲ್ಲ, ಅದನ್ನು ಸಾಲ ಮಾಡಿ ತಂದು ಕೊಡ್ತೆ. ಆಗಳಿಕೆಲ್ಲ ಅದೆಲ್ಲ ಆತಿಲ್ಲ ಮಾರೆ. ಹಾಗೆ ನಿರೀಕ್ಷೆಗಳು ಜಾಸ್ತಿ ಆತ. ನಿಮ್ ಹೆಂಡತಿ ಸುದ್ದಿ ಹೇಳ್ತಿದ್ರೆ ಹೇಳ ಹಾ ಮಾತಾಡಿ ಮುಂದುವರ್ಸಿ. ನಿಮ್ ಕಡೆ ಮಧ್ಯ ಮಧ್ಯ ಬಾಯಿ ಹಾಕುದಿಲ್ಲ ನಾವು. ಮಾತಾಡಾಯ್ತು ಅಷ್ಟೇ ಅಷ್ಟೇಯಾ? ವಿಷಯ ಅಲ್ಲ ಮಾವ ಅವ್ರ ಎಂತ ಅಂದ್ರೆ ಬೇಕು ಬೇಡಗಳನ್ನೆಲ್ಲ ಪೂರೈಸುತ್ತೆ. ಯಾರು ಹೇಳದ್ದೆ ಅದು ಅರೇಂಜ್ ಮ್ಯಾರೇಜ್? ನಾನು ಆಗ್ಲೇ ನಿಮ್ ಫಸ್ಟ್ ಗೆ ಒಂದ್ ಮಾತಂದೆ, ಮದ್ಯಾಪ ಮೊದ್ಲೇ ನಾವು ಪರಿಚಯ ಇರತ್ತೆ ಅವಳಿಗೆ, ನಂದ ಆಗು ಹೋಗುಗಳು ಅವಳಿಗೆ ಗೊತ್ತಿರತ್ತೆ. ಇವ ಎಷ್ಟು ದುಡಿತ, ಇವ ಏನ್ ತಂದ್ ಕೊಡ್ಲಕ್ಕ, ಕಷ್ಟ ಸುಖಗಳ ಒಂದ್ ತೊಂದರೆಗಳು ಏನ್ ಅನ್ಕೊಂಡು ಅವಳಿಗೆ ಗೊತ್ತು. ಪವಿ ನಿಂಗೆ ಗೊತ್ತಿಲ್ಲೇನೆ? ಈಗ ನಾನು ಪವಿ ನನ್ಗೆ ಹಿಂಗೆ ಆಯಿಲ್ಲ ಮರೀತಿ ಅಂದ್ರೆ ಅಡ್ಡಿಲ್ದೆ ಪ್ರೀತಿ ಈಗಲ್ದೆ ನೆಕ್ಸ್ಟ್ ತಿಂಗ್ಳಂಗೆ ತಗೊಂಬಂದು. ಅದೇ ಟೀಚರ ಕೇಳಲಿ ಮಾಸ್ಟರ್ ಹತ್ರ ಎಂತಾರ ಬೇಕಂದ್ ಏನಿಲ್ಲ, ಮ್ಯಾಳಿಗೆ ಮೆಟ್ಟಿ ಹಾಕುರು ಟೀಚರ್ ಗೊತ್ತಾಯ್ತಲ್ದ. ಮತ್ತೆ ಒಟ್ಟು ಇಕಂಡಿ ಮಾಸ್ಟರ್, ಅದು ನಿಮ್ದು ಈ ಹೋಗ್ಬಾರ್ದದ್ ಪಾಠ ಎಲ್ಲ ಆಯ್ತಲ್ಲ, ಮಕ್ಕಳ ಹತ್ರ ಹೇಳಿ ಅಲ್ಲಿ ಶಾಲೆ ಬಾಯಿ ಬಂದಂಗೆ ಮಾತಾಡಿದ್ರೆ ಸಮ ಒಂದು ವಿಷಯ ಹೇಳಿ. ಮಾಸ್ಟರ್ ಪಿರಿಯಡ್ ಮುಗೀತು, ಈಗ ಟೀಚರ್ ಪಿರಿಯಡ್. ಡೈ 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 ಶುರು ಆಯ್ಲಿ, ಶುರು ಮಾಡ್ಕಂತಿ. ನಾನು ಎಷ್ಟಾರು ಒಂದು ಹೇಳದ್ ಅಂತಾರೆ ಇಲ್ಲಿ ಮಂಡಿ ಗೋಂಟಿಗೆ ಹೈಕೋ ಒಂಚೂರು. ಆ ಮಕ್ಕಳು ಯಾರು ಹೇಳದ್ ಅರ್ಥ ಆಯ್ತು ಮಾರ್ರೆ, ಇವಕ್ಕೆ ಬುದ್ಧಿ ಇಲ್ಲಲ್ಲ. ಹಂಗೇ ಗೊತ್ತಿಲ್ಲ ಮಂಡಿ ಗೋಂಟಿಗೆ ಎಂತದೂ ಇಲ್ಲ, ಎಂತದೂ ಇಲ್ಲ. ಅಲ್ಲ ಕಡೆ ನೀ ದುಡಿತಿದ್ದೆ ಅಲ್ಲ ಆಗಳಿಕೆ, ಈಗಳು ದುಡಿತಿ. ಆ ಈಗ ಎಂತ ದುಡಿತಿದ್ದೆ ಅಲ್ಲ? ಇಲ್ಲ ಇಲ್ಲ ಅಲ್ಲ ಅಲ್ಲ, ನೀ ಈಗ ಎಲ್ಲಿ ಓಡಿ ಹೋದ್ ಎಲ್ಲಿಗೆ ಓಡಿ ಕಣಿ? ಮಾತು ಮಾತಿಗೆ ಟೀಚರ್ ಓಡಿ ಹೋದ್ ಓಡಿ ಹೋದ್ ಅನ್ಬೇಡಿ. ಅಲ್ಲಿ ಅಂತ ಕೆಲಸ ಮಾಡ್ತಿದ್ದೆ ಅದನ್ನ ಹೇಳಿ ಅಷ್ಟೇ, ಗೊತ್ತಾಯ್ತು. ಮೊಬೈಲ್ ಅಂಗಡಿ ಇದೆ, ಬೇರೆಯವ್ರ ಮೊಬೈಲ್ ಅಂಗಡಿ ಕೆಲಸ ಮಾಡ್ತಿದ್ದೆ. ಇಲ್ಲಿ ನಿಂದೆ ಅಂಗಡಿ ಮಾಡ್ತಾ ಇಲ್ಲಿ ಇದ್ದಿತ್ತು, ಅದ ಮಾರಿ ಹೋದಲ್ಲಿ ಮನೆಗೆ ಅಂತ ಕೊಡ್ತಿದ್ನ ಕೊಡು ಅಂತದೇ. ನಾನು ಕಿಶಂಗ್ ಇದ್ದಿದ್ದು 200-300 ಹಿಡ್ಕೊಂಡು ಅವನೇ ಹಿಡ್ಕೊಂಡು ಟೀಚರ್. ನಿಮ್ಗೆ ಅದೆಲ್ಲ ಬೇಡ ಗೊತ್ತಾಯ್ತಲ್ಲ, ಸುತ್ತಿ ಬಳಸಿ ಸುತ್ತಿ ಬಳಸಿ ಜಬ್ಬಿ ಗುದ್ದಿರಮ್ರಿ. ಎಂತಕ್ಕೆ ನಾನು ಬುಡಕ್ಕೆ ಆತ್ರಿ ಟೀಚರ್ ಆದಕ್ಕೆ ನಾನು ಸುಮ್ಮನಿದ್ದೆ, ಇಲ್ದಿರ ಮ್ಯಾಳಿ ಬಾಯಿ ಹಾಕಿ ಸೀಮ್ ತಿದ್ದಿ ಗೊತ್ತಾಯ್ತಲ್ಲ. ಕೇಣಿ ನಾನ ಅವ್ರ ಅಳಿ ಆಪ್ಕೋಸ್ಕರ ನಾ ಸುಮ್ಮನೆ ಕಂಡಿ, ಅವ್ರಿಗೆ ಮರ್ಯಾದೆ ಕೊಡೋಕೋಸ್ಕರ ನಿನಗ್ ಮರ್ಯಾದೆ ಕೊಡ್ತಿದ್ದಿ, ಇಲ್ದಿದ್ರೆ ಕೆನ್ನಿ ಕೆಂಚಲ್ಲ ಹಾರಿಸಿ ಕೊಡ್ತಿರ್ಲಿ. ಮಾತಾಡ್ತಾ ಅಧಿಕ ಪ್ರಸಂಗ ಮಾತಾಡೋದ್ ಕೇಂಬಷ್ಟು ಇಲ್ಲ ಅವನಿಗೆ. ನೀನ ಸಹಿ ಹಂಗಾರ ಅಲ್ಲ, ನಾವ್ ನಿಮ್ ಮಕ್ಕಳಲ್ಲ, ಶಾಲಿ ಮಕ್ಕಳಲ್ಲ. ಶಾಲಿ ಮಕ್ಕಳಲ್ಲ, ಶಾಲಿ ಮಕ್ಕಳೇ ಇಷ್ಟೊತ್ತಿಗೆ ಒಡ್ರು ಹೊಡಿ ಕೊಡ್ತೀವಿ. ನನ್ಗೆ ನೀವು ಮಾತಾಡಿ, ಅವಳಿಗೆ ಅಂತ ಮಾತಾಡು ಬರ್ಬೇಡಿ ಗೊತ್ತಾಯ್ತಾ. ಅವಳ ಹತ್ರ ಮಾತಾಡೋಕಾಗ ಬಾಯಿ ಮುಚ್ಕೋ ಕುಕಂ ಕೇಳ ಗೊತ್ತಾಯ್ತಲ್ಲ ಮಾವ. ನಾನ್ ಮತ್ತೆ ನೀವು ಕಾಣಿ ಕರ್ಸಿ ಮರ್ಯಾದೆ ತೆಗಿಬೇಡಿ ನನ್ ಗೊತ್ತಾಯ್ತಲ್ಲ. ಹೇಳಿ ಈಗ ಮರ್ಯಾದೆ ಬಾರಿ ಇಟ್ಕೊಂಡಿದ್ದ, ಬಾರಿ ಇಟ್ಕೊಂಡಿದ್ದ. ಆಗಳಿಕೆ ನಿನ್ಗೆ ಎಂತ ಕೆಲ್ಸ ಇರ್ಲ ಅಂದ್ರೆ, ಆ ಖರ್ಚು ಮಾಡುವಷ್ಟು ಏನ್ ಕೆಲ್ಸ ಇರ್ಲ ನೀ ಎಂದು ಅಷ್ಟಪ್ಪ ಖರ್ಚು ಮಾಡ್ಕೊಂಡು ಖರ್ಚು ಮಾಡುವಷ್ಟು ಸಂಪಾದನೆ ಇರ್ಲಿ ಅಂತ ಸಮಕಟ್ಟು ಹೇಳಿ ಕೆಲಸ ಮಾಡುವಷ್ಟು ಕೆಲಸ ಇರ್ಲ ಅಂದ್ರೆ ಖರ್ಚು ಮಾಡುವಷ್ಟು ಸಂಪಾದನೆ ಇರ್ಲ. ಸಂಪಾದನೆ ಇದ್ರು ಸಮೇತ ಆ ನಮಗೆ ಖರ್ಚಿರ್ಲ ಅಷ್ಟ ಅಲ್ಲಿಂದ ಅಲ್ಲಿ ಮಾಡ್ಕೊಂಡು ನೀನು ಹೊಯ್ಕೈ ಮಾಡ್ಕೊಂಡು ಹೋ ಅನ್ಕೊಂಡು ಅವಳಿಗೆ ಖರ್ಚು ಮಾಡ್ಕೊಂಡು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಅವಳು ತಿರ್ತಿದ್ದೆ. ಈಗಳು ಅವಳಿಗೆ ಖರ್ಚು ಮಾಡುದು ಮತ್ತೆ ಬೇರೆ, ಈಗ ಮತ್ತೆ ಯಾರನ್ನ ಕರ್ಕಬಾಕಾತ್ಲ ಬಿಡು. ಈಗ ಲವ್ ಮಾಡಿ ಮದಿ ಆಯ್ತು ಇನ್ನೇನ್ ತಕೊಂಡು ಮತ್ತೆ ಯಾರನ್ನ ಕಟ್ಕಬಾಕಿತ್ತ ಕಾಣ್. ಈಗಳು ಅವಳಿಗೆ ಖರ್ಚು ಮಾಡುದ ನೀವು ಸುಮ್ ಸುಮ್ನೆ ಅನ್ಸುದ್ದಿ ಬಂದು ಸಮಯ ಇದ್ದಿಲ್ಲ ಸಾಮಾನ್ಯ ಏನಿಲ್ಲ. ಈಗಳು ಸರ್ಕೋ ಮಾತಾಡೋ ತಡ್ಕೋ. ಹಾ ಮುಂಚಿಂದ ಹಾಗೆ ನಾನು ಮಾತಾಡೋತೆ ಮಧ್ಯ ಮಾತಾಡ್ತಾಳು ಗೊತ್ತಿಲ್ಲ ದಡ್ಡರ್ ಮಾತಾಡೋತೆ ಮಧ್ಯ ಮಾತಾಡೋಕ್ ಆಗಂದಳೆ ಹೇಳ್ಕೊಂಡು. ಹಾ ಈಗ ಮದ್ಯ ಹಾದೆ ಮದ್ಯ ಹಾರ್ಮೇಲೆ ಮದಿ ಅಂತ ಹೇಳ್ರೆ ಒಂದ್ ಜವಾಬ್ದಾರಿ, ಒಂದ್ ಜವಾಬ್ದಾರಿ ಬಂದ್ರ ಮೇಲೆ ಅವಳದ್ದು ಕಣ್ಕಣ್ಕ ಅವಳಿ ಬೇಕ ಬೇಡಗಳ ಎಂತ ಇಲ್ದಿರು ಮೂರ ತುಂಬಕೋ ತಿಂಬಕೋ ಮೈ ತುಂಬ ಬಟ್ಟಿ ಒಂದಿಷ್ಟು ಒಳ್ಳೆ ಇದು ಮಾತುಕತೆ ಒಂದಿಷ್ಟು ಒಳ್ಳೆ ಸುತ್ತಮುತ್ತ ಒಂದ್ ನಾಲ್ಕು ಜನರ ಜೊತೆಗೆ ಅವ್ರು ನಮ್ಮನಿ ಅಷ್ಟು ದೊಡ್ಡಸ್ತಿಗೆ ಹೆಂಗ್ ಬದುಕು ಕಾಯ್ದಿದ್ರು ಒಂದು ಮರ್ಯಾದಸ್ತ್ರ ರೀತಿ ಹೆಂಗ್ ಒಳ್ಳೆ ರೀತಿ ಬದುಕು ನಮ್ಮನಿ ಹೆಂಡತಿಗೆ ಒಂದು ಬದುಕು ಕೊಡ್ ಅದೆಲ್ಲ ಕೊಡಕ್ ಹಾರ್ಕೊಳ್ಳೆ. ನೀನ್ ಕೆಲ್ಸಕ್ಕೆ ಜಾಸ್ತಿ ತಲೆ ಬಿಸಿ ಅದ ಕೆಲ್ಸ ಜಾಸ್ತಿ ಇದೆ ಕೆಲ್ಸ ಜಾಸ್ತಿ ಹಾರ್ಕೊಳ್ಳೆ ನೀನ್ ಕೆಲ್ಸದ ಬದಿ ಜಾಸ್ತಿ ಹೋತೆ ಅವಳು ಜಾಸ್ತಿ ತಲೆ ವಿಷಯ ಮಾಡ್ಕಂತಾಳ. ಮೊದ್ಲೆಲ್ಲ ನನ್ನ ಹೊಟ್ಟೆಲ್ಲಿ ಆಯ್ಕೆ ಮಾಡ್ಕೊಂಡು ತಿರ್ತಿದ್ದೀರಿ ಮಾತಾಡ್ತಿದ್ದೀರಿ ಈಗ ಕೆಲ್ಸ ಕೆಲ್ಸ ಅನ್ಕೋ ಹೋತ್ರ ಅಂದಳಿ ಹೇಳ್ಕಂಡು ಅವಳು ಹೇಳಿಪ್ಪಳು ಇಷ್ಟೊಳಗೆ ನಂಗೆ ಅಂದಾಜಿತ್ತು ಅವಳು ಹಿಂಗಿನ ಬಾಯಿ ಮಾಡೋಳು ಅವಳು ಹೇಳಿ ಹೇಳಿರ್ತಾಳು ಮಾತಾಡ್ತಾಳು. ಹಾ ಆಗಳಿಕೆ ನೀನು ಕೆಲಸ ತಲೆ ಬಿಸಿಲಿ ಬಪ್ಪದ ಇವಳು ಇವಳು ತಲೆ ಬಿಸಿ ಹೇಳುದ ಕರ್ಕೆರಿ ಆಗ್ತ. ನೀವು ಸ್ವಲ್ಪ ಸುಮ್ಮನೆ ಐಕಣೆ ಅಕ್ಕ ಒಟ್ಟು ಬಾಯಿ ಬಂದಾಗ ಮಾತಾಡಿ. ನಿಮ್ಗೊಂದು ನಾನು ಮರ್ಯಾದೆ ಕೊಟ್ಕೊಂಡಿದ್ದೆ ಅದನ್ನ ಉಳಿಸ್ಕೊಂಡು ಗೊತ್ತಾಯ್ತಾ? ಇಲ್ಲ ಮಾರಾಯ ನೀನ್ ಕಾಣು ಮದಿ ಹಾಕಿದ್ರೆ ಮೊದ್ಲು ಅವಳಿಗೆ ಹಾಂಗೆ ಹೀಂಗೆ ಅದು ಇದು ಇಂದ್ರ ಚಂದ್ರ ಅನ್ನೆಲ್ಲ ಹೇಳಿ ಎಲ್ಲ ಹೇಳ್ತಾ ಇದ್ದೆ. ಆ ಆಯ್ತಾ ಅದನ್ನ ಅವಳು ನಂಬ್ಕೊಂಡು ಬಂದಾಳ. ಈಗ ಎಂತ ಈಗಳು ಅದೇ ಹೇಳ್ತಿ ಅದ್ರಂಗೆ ಎಂತ ಇತ್ತು? ಹೌದು ಎಲ್ಲ ಹೇಳಿ ನಾನು ಅವಳು ನಿನ್ನ ಹತ್ರ ಎಲ್ಲದು ಹೇಳಿದೆ ಮಾರ್ರೆ ಹೇಳಿ ಅಣ್ಣ ನಿನ್ಗೆ. ಅವನ್ ಎಂತ ಹೇಳಂದ್ ಹೇಳುದ್ ನೀವು? ಅವನ್ ಹಂಗ್ ಪೂರ್ತಿ ಹೇಳಿದ ಅವ್ನ ಎಲ್ಲ ನಂಗೆ ಗೊತ್ತಿತ್ತು. ನಿಮ್ಗೆ ಗೊತ್ತಿತ್ತ ಅವನಿಗೆ ಪ್ರತಿ ರೀಚಾರ್ಜ್ ಮೇಲೆ 10 ರೂಪಾಯಿ ಲಾಭ ಬರ್ತ 10 ರೂಪಾಯಿ
ಹತ್ತು ರೂಪಾಯಿ ಅಂದ್ರೆ ಮಾರೆ ಅಂತ ದಿನಕ್ಕೆ ಒಂದೇ ರೀಚಾರ್ಜ್ ಹಾಕೋದಲ್ಲ ಗೊತ್ತ, ನಗಡುದು ಅಂತ ಎತ್ತಿ ಅದ್ರಂಗೆ ಆ ದುಡಿಮೆ ಯಾವ್ದಿದ್ರು ದುಡಿಮೆ ಮಾರ್ರೆ. ದುಡಿಮೆ ಸುದ್ದಿ ನಾ ಹೇಳಿ, ದುಡಿಮೆಯೇ ದೇವರು, ಅದನ್ನ ನಾವು ಒಪ್ಕಂತ. ಟೀಚರೇ ಅಲ್ಲಿ ಶಾಲೆಗೆ ಪಾಠ ಮಾಡ್ದಂಗಲ್ಲ, ನಿಜ ಜೀವನದಂಗ ಅದನ್ನ ಅಳವಡಿಸ್ಕೊಂಡು ಗೊತ್ತಾಯ್ತಲ್ಲ, ಬಾಯಿ ಬಂದ ಮಾತಾಡೋದಲ್ಲ. ಬುದ್ಧಿ ಹೇಳುದಿಲ್ಲ ಮತ್ತೆ ಎಲ್ಲರೂ ನಿನ್ನ ಹತ್ರ ಬಂದು ಬುದ್ಧಿ ಹೇಳು ಕೂಕಂಡ್ರೆ ನಿನಗೆ ಮತ್ತಿಲ್ಲೋ ತಲೆ ಮೇಲೆ ಚೊಂಬಾಯ್ಕ ಕೂಕಣಕಲ್ಲ. ಬೇಕ ಅನ್ಕೊಂಡಿಲ್ಲ, ನಾವ್ ಲಾಯ್ಕಂಗಿತ್ತ ನಮ್ಗ ಗೊತ್ತೇನಂತೆ ಪವಿ ನಿನ ಹಟ್ಟಿಗಿಚ್ಚ. ಅಲ್ಲ ನೀವು ಲಾಯ್ಕಂಗಿದ್ರೆ ನಿಮ್ಮ ಅಪ್ಪ ಅಬ್ಬಿ ನಿಮ್ದು ಪೈಕಿಯರ ಕೂಡ ಕುಟುಂಬ ನೀವು ಆಚಿಗೋತ ಈಚಿಗೋತ ಜಬ್ಬಿ ಗುದ್ದಿರಮ್ರ ಹಾಂಗೆ ನೀವು ಪದೇ ಪದೇ ಎಲ್ಲೆಲ್ಲ ಹೋಗಿ ನನ್ನ ಬುಡಕ್ಕೆ ಬರ್ಬೇಡಿ. ಟೀಚರ್ ಆದಕ್ಕೆ ಸುಮ್ಮನಿದ್ದೆ, ಇಲ್ದಿರಿ ಮ್ಯಾಳಿ ಬಾಯಿ ಹಾಕಿ ಸೀಮ್ತಿದ್ದಿ ಗೊತ್ತಾಯ್ತಲ್ದೆ. ಹಂಗೆ ಅವ್ರ ಅಳಿ ಹಾಕೋಸ್ರ ನಾ ಸುಮ್ಮನಿದ್ದಿ, ಇಲ್ದಿರಿ ನಿನ್ ಕೆನ್ನಿ ಕೆಂಚಲ ನಾನ್ ಇಳಿಸಿ ಕೊಡ್ತೀನಿ. ಕಡ್ಲಿ ತಿಂತ ಕಡ್ಲಿಕ್ ತಿಂತ ಕೂಕಂತ ಟೀಚರ್ ಹಿಂಗೆಯಾ ನಮ್ಮೆದ್ರೆ ಓಡಾಡಿ ಹುಡ್ಗಾಲ್ದ ಮರ ನೀನ. ಅಲ್ಲ ನೀನು ಈಗ ದುಡು ದುಡಿಮೆಗೆ ಅಂತ ಮಾಡ್ಕೊಂಡಿದ್ದೆ. ಈಗ ಇಲ್ಲಿ ಪತ್ತಿಗ ನನ್ ಸ್ವಂತದ ಮೊಬೈಲ್ ಅಂಗಡಿ ಹುಂಚಾಕದಲ್ಲ ಮರ್ರೆ, ಇದಕ್ಕೆ ನಂಗ ಆತಿಲ್ಲ. ಈ ನಿಮ್ದು ಹೊಯ್ಮಾಲಿ ಮಾತು ಎಂತದೆ ಸತ್ಯ ಸಸಾರು ಅಂತ ಇಲ್ಲ, ನೀವು ಮಾಡ್ಕಂತ್ರಿ ಹಂಗೆ. ನೀವು ಲವ್ ಮಾಡತ್ತೆ ಕುಚು ಕುಚು ಅನ್ಕೊಂಡ್ ತಿರ್ಗ್ತಾ ಇರ್ತ್ರಿ. ಲವ್ ಮ್ಯಾರೇಜ್ ಆದ್ಮೇಲೆ ನೀನ್ ಕೆಲ್ಸ ಅಂದಿ ತಲೆ ಬಿಸಿಂಗ್ ಇರ್ತೆ, ಅವಳು ಗಂಡ ನಂಗೆ ಪುರ್ಸೊತ್ತೇ ಇಲ್ಲ ಅಂತ ಹೇಳ್ತಾ, ನಂಗ್ ನನ್ ಕರ್ಕೋತಿಲ್ಲ ತಿಂಬು ಕೊಡುದಿಲ್ಲ ಅಂತ ಹೇಳ್ಕೊ ಅವಳು ಕರ್ಕರಿ ಮಾಡ್ತಾ ಕುಕ್ಕಂತಾಳ. ನೀ ಕೆಲ್ಸ ತಲೆ ಬಿಸಿ, ಅವಳು ಆ ತಲೆ ಬಿಸಿ, ಹೂ ಇಡ್ಕೊಂಡ ಜಗಳ ಮಾಡ್ಕೊಂಡ್ರೆ ಏನ್ ಮಾಡ್ಕೊಣಿ? ಒಂಚೂರ ಸಮಾಧಾನ ಮಾಡೋರು ಯಾರ, ಸರಿ ಮಾಡೋರು ಯಾರ, ಅವಳು ಮನೆ ಯಾರು ಗೊತ್ತಿಲ್ಲ. ಬೇಡ ಎಲ್ಲ ಸಾಯ್ಲಿ, ನೀವು ಇದ್ದ ಬದಿ ಅವಳಿಗೊಂದು ಉಂಬುಕು ತಿಂಬುಕೋ ಉಟ್ಟು ಉಡು ಒಟ್ಟಿಯೋ ಎಲ್ಲ ಬಾಡ್ದ. ನಾ ಹೇಳದ್ ಪೂರ್ತಿ ಕೇಳ, ಈಗ ದೊಡ್ಡಸ್ತಿಗೆ ದೊಡ್ಡ ತಂದಾಗ ನಾ ಹೇಳುದಿಲ್ಲ. ಒಂದ್ ಸುತ್ತಮುತ್ತ ಎಂತ ಕಮ್ಮಿಟ್ ಮಾರೆ, ನಿಮ್ಮನಿ ಬಂದ್ ನಾನ್ ತಟ್ಟಿಟ್ಟಿನಿ. ಎಲ್ಲರಿದ್ರ ನಾವ್ ತಲಿ ಎತ್ಕೊಂಡು ತಿರ್ಗು ನಮ್ಮನಿ ತಲಿ ಎತ್ಕ ಬಾಳ್ಕ ಹಾಂಗ್ ಬಾಳ್ಕ ಅದ್ ಬಿಟ್ಕೊಂಡು ಒಟ್ರಾಸಿ ನಾವೆಲ್ಲ ಅಲ್ಲಿ ಯಾರಿಗಾರು ಗೊತ್ತ, ನೀವು ಲವ್ ಆಯ್ ಮಾಡಿ ಮೋದಿ ಮಾಡ್ಕೊ ಓಡ್ಕ ಬಂದಾರ ಅಂದಳಿ ಹೇಳ್ಕೊಂಡ್ ಅದೇ ಅವ್ ಗೊತ್ತಾ ಇಲ್ಲಿ ನಿಮ್ಮನ್ ಕಾಂಬುದು ಕೆಳಗೆ ಎಂತಕಂದ್ರೆ ಅಪ್ಪ ಅಬ್ಬಿ ಮರ್ಯಾದೆ ಕೊಡ್ತಿದ್ದಾರ, ಅಪ್ಪ ಅಬ್ಬಿ ಮಾತು ಕೇಳಿದ್ದಾರ ಎಲ್ಲರೂ ಕಾಂಬ್ ಸಸಾರುವೆ. ಲವ್ ಮ್ಯಾರೇಜ್ ಐರಿ ಅಂದಳಿ ಅಲ್ಲ. ಅಲ್ಲ ಟೀಚರ್ ಒಂಚೂ ತಡ್ಕೊಂಡು ನೀವೆಂತ ಹೇಳ್ರಿ, ತಲಿ ಎತ್ಕ ತಿರ್ಗುವಂಗ ಮಾಡ್ಕ ಮಾಡ್ಕಲ್ಲ ಬಾಳ್ಕ. ಇಲ್ಲಿ ಮೊಬೈಲ್ ಒತ್ತ ಹೋದ್ರ ಕಣಿ, ಅವ್ರ ಮಾತ್ರ ತಲೆ ಕೆಳಗ ಹಾಕಪ್ಪು, ನಾವ್ ಮೊಬೈಲ್ ರೀಚಾರ್ಜ್ ಮಾಡೋ, ನಾವ್ ತಲೆ ಮೇಲೆ ಎತ್ಕೊಂಡೆ. ಟೀಚರ್ ನಾ ಮತ್ತೊಂದ್ ಹೇಳ್ತೇ ಕಣಿ, ನೀವು ಒಟ್ಟು ಎಂತ ಎಲ್ಲ ಮಾತಾಡ್ತೀರಿ ಗೊತ್ತಾಯ್ತಲ್ಲ, ಲವ್ ಮ್ಯಾರೇಜ್ ಆರ್ಕೊಳ ಏನು ಅವ್ರು ಕೆಟ್ಟವರಲ್ಲ, ಅದು ತಮ್ ತಮ್ಮ ಮನಸ್ ಈಗ ನೀವು ಅಲ್ಲ ಒಂದೇ ಇಲ್ಲದೆ ನೀವೇ ಮಾತಾಡಿ ನಾವು ಇಳ್ಕೊಂಡು ಸಣ್ಣದ ಇಪ್ಪತ್ತಿಂದ ನೀವು ಮೂರ್ ಜನ ನನ್ನ ಕಣಕ ಬಂದವ್ರ ಮಾರೆ, ನೀವೇ ಈ ನಮ್ಮನಿ ನನ್ನನ್ನ ಕೆಳಮಟ್ಟದಂಗೆ ಮಾತಾಡುವತ್ತಿಗೆ ಇನ್ನು ಊರಿನ ಜನಗಳ ನಮ್ ಗೊತ್ತಿಲ್ದಿದ್ದವ್ರು ನೀವ್ ಹೇಳ್ದಂಗೆ ಹೊರಗು ನಾವು ಹೋದಲ್ಲ, ಅವರೆಲ್ಲ ಯಾವ ರೀತಿ ಮಾತಾಡೋರು ಮಾರೆ. ಹಂಗಾಗಿ ಅವ್ರ ಎದ್ರೆಲ್ಲ ನಾವು ತಲೆ ಎತ್ತಿ ನಿಲ್ಕಾರೆ ನಮ್ಗೆ ಒಂಚೂರು ಜವಾಬ್ದಾರಿ ಜಾಸ್ತಿ ಇರತ್ ಗೊತ್ತಾಯ್ತಲ್ಲ, ಹಂಗಾಗಿ ಲವ್ ಮ್ಯಾರೇಜ್ ಆದವ್ರಿಗೆ ಜವಾಬ್ದಾರಿ ಜಾಸ್ತಿ ಅನ್ಕೊಂಡು ನಾನು ಹೇಳುದು. ಅಲ್ಲ ಇಲ್ಲಿ ಒಂದೇ ಒಂದ್ ಮಾತು ಹೇಳ್ತಿ, ನೀನ್ ಹೇಳ್ದೆ ಈಗ ನಮ್ಮ ಎದ್ರೆ ಬೆಳೆದ ನಂದಳಿ, ನೀನ್ ಒಂದ್ ಮಾತು ಹೇಳ್ತಿ, ನೀನ್ ಲವ್ ಮ್ಯಾರೇಜ್ ಆಗ ತೊಂದ್ರೆ ಇಲ್ಲ, ನಾನ್ ಬೇಡ ಅಂತಿರ್ಲ. ಆದ್ರೆ ಅಪ್ಪ ಅಬ್ಬಿನ್ ಬಿಟ್ಟು ಅವಳನ್ ಕರ್ಕೊಂಡು ಹೋದೆ ಅಲ್ಲ ನೀನು, ನಿನ್ನಷ್ಟಕ್ ನೀನ್ ಅದು ನಾ ತಪ್ಪಂಬ ಈಗ ಆಯ್ತಲ್ಲ, ಈಗ ಈಗ ಬಂದಿತ್ತಲ್ಲ ನಾವು ಈಗ ಕಾಣ ಮನೆ ಹಿಂಗೆಲ್ಲ ನೆಮ್ಮದಿ ಇತ್ತಲ್ಲ ನಿಮ್ ಮನೆ ಹಿಂಗೆಲ್ಲ, ಅವರೆಲ್ಲ ತಲೆ ಕೈ ಕೊಟ್ಕೊಂಡು ಆ ಶಾಪ್ಗಳೆಲ್ಲ ಹಾಕ್ರೆ ನೀವೆಲ್ಲ ಉದ್ದಾರ ಆತ್ರಿಯನ ಆತಿಲ್ಲ, ಅವ್ರಿಗೆ ಸಂತೋಷವಾಗಿ ಇಡ್ಕ. ಈಗ ಕಣ ಹಬ್ಬ ಹುಣ್ಣಿಮೆ ಹದಿನಕ್ಕೆಲ್ಲ ಬಂದಾಗಳಿಕೆ ಎಷ್ಟು ಖುಷಿ ಖುಷಿಯಾಗಿ ಒಂದು ಊಟ ಎಲ್ಲ ಮಾಡ್ಕೊಂಡು ಎಲ್ಲ ಒಟ್ಟಿಗಿದ್ರೆ ಅವ್ರಿಗೆ ಕಣ ಅವರಿಗೂ ಈಗ ನೋವಿತ್ತು, ನಿಮ್ಮನ್ನು ಕಣ್ಣು ಕೂಡ ಮರ್ಕದ್ರು ನಮ್ಮಲ್ಲಿ ಸಿಕ್ಕದಲ್ಲಿ ಮರ್ಕದ್ರಿ ಎಂತ ನೀವು ಹಾಗಲ್ಲ, ನೀವು ಒಟ್ಟು ಅವರದಿಲ್ಲ ಅರ್ಥ ಮಾಡ್ಕೊಂಡ್ ಮಾರೆ, ಆ ಖುಷಿಯ ನೆಮ್ಮದಿಯ ಮನೆ ಹಿಂಗೆಲ್ಲ ಬೇಕಲ್ಲ ಒಟ್ಟಾರೆ, ನೀವು ನಿಮ್ಮಷ್ಟಿಗೆ ನೀವು ಗಂಡ ಹೆಂಡ್ದ ಖುಷಿ ಹೆಂಗಿತ್ತು ನಾವು ತೇಲಾಡ್ತಿತ್ತು ನೋಡ್ರ ಅರ್ಥ ಹಾಗೆಲ್ಲ ನಿಮ್ಗೊಂದು ಜವಾಬ್ದಾರಿ ಇರತ್ತ ಮನೆಯಲ್ಲಿ ಖುಷಿಯಾಗಿ ಇಡ್ಕೊಂಡು ಬೇಜಾರಿ ಅಂತ ಗೊತ್ತಿತ್ತ. ನೀನ್ ಇಲ್ಲ ನಮ್ ಕುಟುಂಬದ ಒಟ್ಟಿಗೆ ಈ ಯುವಕ ಮಂಡಲದ ಒಟ್ಟಿಗೆ ಎಲ್ಲ
ಬಾರಿ ಆಕ್ಟಿವ್ ಆಗಿದೆ, ಎಲ್ಲದಂಗೊಂದು ಮುಂದಾಳತ ಇದ್ದಿದೆ. ನೀನು ಒಂದು ಯಾವ್ದ್ರಂಗ ಯುವ ಕಮಲ ಅಧ್ಯಕ್ಷ ಸಹ ಇದ್ದಿದೆ, ಒಳ್ಳೆ ನಾಟಕ ಮಾಡ್ಕೊಂಡಿದ್ದೇನಲ್ಲ, ಎಲ್ಲದ್ರಂಗ ಇದ್ದಿದ್ನ, ಎಲ್ಲದ್ರಂಗ ಇದ್ದ. ಎಷ್ಟು ಖುಷಿ ಇದ್ಗೋಯ್ತ ಈ ಗಂಡನ ಈಗ ಕಾಣ. ಅವನಿಗೀಗ ಸುದ್ದಿ ಇಲ್ಲ, ನೀವು ಹೇಳ್ದಂಗ ಹಬ್ಬ ಮಾಡೋತಿಗಿಲ್ಲ, ಹಬ್ಬ ಎಲ್ಲ ಮರ್ಕೋದಿಲ್ಲ. ಎಂತ ಮಾಡ್ತೀವಿ ಮಕ್ಕಳು, ಎಂತ ಬತ್ತ ನಾವು ಇವ್ರ ಬಗ್ಗೆನೆ ಮಾತಾಡೋದು. ಇವರು ಒಂದು ಇವ್ರಿಗೆ ಗಮ್ಮತ್ ಅಂತ ಹೇಳ್ಕೊಂಡು ಸೀದಾ ಹೋಯ್ ಬಿಟ್ರೆ ತುಂಬಾ ಬೇಕೇ ನಮ್ಸ. ನಿಮ್ಮ ಬೇಜಾರ ಇಲ್ಲ, ನೀವು ಬೇಕು ನಮ್ಮ ಕುಟುಂಬದವ್ರ ಮಕ್ಕಳು ನೀವು ಬೇಕು, ಅದು ಸಂಬಂಧ ಇಟ್ಕೊಂಡು. ಇದು 8 ತಿಂಗಳ ಆದ ನಂತರ ಬಿಟ್ಟು ಅದು ಅದು ಇನ್ನಾದ್ರೂ ಸ್ವಲ್ಪ ಒಳ್ಳೇದ್ರಂಗ ಇರಿ. ನಿಮ್ ನಿಮ್ ನಮ್ ಹೆಚ್ಚಾಗಿಲ್ಲ, ನಮ್ ಬೇಕು ನೀವು, ಅದೇ ಬೇಜಾರಾತ್ ನಿಮ್ ನಿಮ್ ದೋಸ್ತಿ ಎಲ್ಲ ಕೇಂತ್ರ ಇರ್ಲಿ, ನಮ್ಗೆ ಯಾರು ಸುದ್ದಿ ಇಲ್ಲ. ನಿಮ್ದು ಪೈಕ್ಯರನ್ ಸುಡಮಾರಯ್ಯ, ಪೈಕ್ಯರ ಎಂತ ನಾ ಅವ್ರ ಸುದ್ದಿ ನಾ ಎಂತ ಹೇಳುದಿಲ್ಲ, ನಾನು ಅವರ ಸುದ್ದಿಗೆ ಬತ್ತಿಲ್ಲ. ಎಂತಕಂದ್ರೆ ಅವ್ರದ ಅವ್ರವ್ರ ಒಳಗ್ ಬಿಟ್ಟು ಅವ್ರವ್ರಿಗೆ ಗೊತ್ತು, ನಾವೆಂತ ಮಾತಾಡ್ತೀವಿ. ಲೆಕ್ಕಾಚಾರ ಹೆಂಗಿತ್ತಂದ್ರೆ ಈ ಲವ್ ಮ್ಯಾರೇಜ್ ಲವ್ ಅಂಬುದು ಈಗ ಕಾಲದ ಮಾತ್ರ ಇದ್ದದ್ದೇನೋ ಅಂದ್ರೆ ಇದು ಈಗ ಈಗ ಅಂದೇಳಿ ನಿಮ್ಗೊಂದು ವಿಷಯ ಗೊತ್ತೈತೆ, ಈಗಿನ ಕಾಲ ಅಲ್ಲ ಆಗಳಿ ಪುರಾಣ ಯಾವ ಕತಿ ಬೇಕು ಹಿಂದಿನ ಕತ್ತಿಕ ಹಿಂದಿನ ಕಾಲದಂಗು ರಾಜರ ಪುರಾಣ ಕತೆ ಕೇಳಿ ರಾಜರ ಕಾಲದಲ್ಲೇ ಕತೆಂಗು ಕೇಳಿ ಎಲ್ಲ ಬದೆಗೂ ಆಗಳಿಗೂ ಲವ್ ಮಾಡಿದ್ರೆ ಇದ್ರೆ ಆಗಳಿಗೂ ಲವ್ ಮಾಡಿ ಮಧ್ಯೆ ಖುಷಿ. ನಾವೀಗ ಲವ್ ಅಂತ ಆಗಳಿಗದ ಬೇರೆ ಬೇರೆ ಹೆಸರು ಗಾಂಧರ್ವ ವಿವಾಹ ಅಂತ ಹೇಳ್ತೀರಿ, ಗೊತ್ತಿತ್ತು ನಂಗೆ, ಗೊತ್ತಿತ್ತು ಹೇಳಕ್ ಬರಲ್ಲ ನಂಗೆ. ಅದೇ ಕಾಣೆ ಭಯಂಕರ ಅವರೆಲ್ಲ ಮಸ್ತ್ ಓದ್ಕೊಂಡಿರ ಅವ್ರಿಗೆ. ನೀವು ಅದು ಬಿಡಿ, ಅದೆಲ್ಲ ಈಗ ಮಕ್ಕಳಿದ್ರಲ್ಲ ಅದೆಲ್ಲ ಮಾತಾಡೋಕಾಗಿಲ್ಲ. ಮಕ್ಕಳಿದ್ರೆ ಎಲ್ಲರಿಗೂ ಅಷ್ಟಿಗೆ ನಮ್ ಬೈದ್ರು ಬಾಯಿ ನೀರ್ ಹಾಕೊಂಡು ಅವರು ಲವ್ ಮಾಡಿರಂಬ್ರ ಕಾಣಿ ಹಂಗೈತ. ಈಗ ಗಾಂಧರ್ವ ವಿವಾಹ ಹೇಳದ್ ಕೂಡಲೇ ಲವ್ ಮಾಡಿತ್ತು ಅಂತ ಹೇಳಿ ಅಲ್ಲ, ಒಂದ್ ವಿಷಯ ಹೇಳದ್ ಅಷ್ಟೇ. ನೀವು ಹೋಯ್ ಹೋಯ್ ನನ್ ಮೇಲೆ ಬರ್ಬೇಡಿ ಈಗ. ನೀವ್ ಇದು ಹೇಳುದ್ರೆ ನಾವು ಅರೇಂಜ್ ಮ್ಯಾರೇಜ್ ಹೇಳ್ಕೊಂಡು ಈಗ ನಾವು ಲವ್ ಮಾಡ್ತಿರ್ತದೆ ನೀವು ಮೋದಿ ಏರಿ, ನೀವು ಮೋದಿ ಯಾರ ಮೇಲೆ ಲವ್ ಮಾಡಿ ನೀವು ಮೋದಿಗಿಂತ ಮುಂಚೆ ನಿಮ್ಗೆಲ್ಲಾರು ಭದ್ರತೆ ಅಂದ್ರೆ ಇತ್ತ ಮಾರ ಭದ್ರತೆ ಅಂದ್ರೆ ಅವಳಿ ನಾನಿದ್ದೆ ನಂಗೆ ಅವಳಿದ್ದಾಳು ಮುಗಿತಾ. ನಿಮಗೆ ಎಂತದು ಕಾಂತಿಲ್ಲ, ನಿಮ್ಗೆ ನಿಮ್ಗೆ ಕಾಮದ ಇಬ್ರು ಮುಖ ಮಾತ್ರ, ಅವಳಿ ನಿನ್ ಮುಖ ಕಾಮದ ನಿಂಗ ಅವಳು ಮುಖ ಕಾಮ ಲೈಕ್ ಮಾಡಿ. ಕಣೆ ಮಾಸ್ಟ್ರೆ ಮತ್ತೊಂದು ವಿಷಯ ಹೇಳ್ತೀನಿ ಕಣೆ ಮಾವ, ನಾನು ಈ ಲವ್ ಮ್ಯಾರೇಜ್ ಆದವ್ರನ್ನ ಇತ್ತಲ್ಲ ಫ್ಯಾಮಿಲಿಯಿಂದನೆ ಹೊರಗಿಟ್ಟಿರ್ತಾರೆ, ಗೊತ್ತಾಯ್ತಲ್ದ. ಅವ್ರು ಬೇಡ ಕೆಟ್ಟವರು ಹಾಂಗ್ ಮಾಡಿ ಹಿಂಗ್ ಮಾಡ್ರಿ, ನಾವು ನಮ್ಗಿಂತ ಬ್ಯಾಡ್ದಿದ್ ಮಾಡಿದವ್ರು ಊರಂಗೆ ಎಷ್ಟೋ ಜನ ಇದ್ರು ಮಾರ್ರೆ. ಆದ್ರೆ ಲವ್ ಮ್ಯಾರೇಜ್ ಅವ್ರು ಕೂಡ ತಪ್ಪು, ಲವ್ ಮಾಡ್ರು ಕೂಡ ತಪ್ಪು, ಗೊತ್ತಾಯ್ತಲ್ಲ. ಅದೇ ಈಗ ಫ್ಯಾಮಿಲಿ ಹಂಗೆ ಏನಾದ್ರು ತೊಂದರೆ ಆಯ್ಲಿ, ರಗಳಿ ಆಗಲಿ, ಯಾರಿಗಾರು ಹುಷಾರಿಲ್ದೇ ಇರಲಿ, ಹಾಸ್ಪಿಟ್ಲಿಗೆ ಎಲ್ಲರೂ ಸೇರಿಸಿರ್ಲಿ, ಫಸ್ಟ್ ಓಡಿ ಬಪ್ಪದ ಯಾರು ಹೇಳಿ, ಈ ಲವ್ ಮ್ಯಾರೇಜ್ ಆದವ್ರು ಮನೆಯವ್ರು ಯಾರು ಕೂಡಲೇ ಬಂದಿಲ್ಲ ಅಂತ ಕೇಳಿ, ಈ ಹೊರಗಿಟ್ಟದ ನೋವು ಅವ್ರಿಗೆ ಇರುತ್ತೆ. ಎಲ್ಲೂ ಒಂದು ಒಳ್ಳೆ ರೀತಿಯಾಗಿ ಇಪ್ಪಕ್ಕಾಗ್ತ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಅಂತ ಕಾಯ್ತಾ ಇರ್ತಾರೆ. ಇವ್ರು ಪಟ್ಟ ಹೋಗಿ ಸೇರ್ಕಂತಾರೆ, ಗೊತ್ತಾಯ್ತಲ್ಲ. ಇವ್ರು ಬಿಡ್ತಾರ ಬಾಯಿ ಬಂದಾಗ ಮಾತಾಡ್ತಾರಲ್ಲ ಅವರು. ಅಲ್ಲ ಮಾರ, ರಾಜ್ಕುಮಾರ್ ಕಾಲದ ಪಿಕ್ಚರ್ ಕತೆ ಹೇಳಿದಾಗ ಅವ ಹಾಂಗಿಂದ ಹೇಳ್ತಾ ಈಗ ಅಲ್ಲ ಮಾರ್ಯಾ, ಇಲ್ಲಿ ಕಾಣು ಮಾರ, ನಿಂಗೆ ಒತ್ತಡ ಎಷ್ಟಿತ್ತ ಈಗ, ನಿನ್ ಮೇಲೆ ಒತ್ತಡ ಎಷ್ಟಿತ್ತು. ಎಂತ ಒಂದ್ ಬದಿಗೆ ಈ ಬದಿಯರು ಯಾರಿಲ್ಲ, ಸಂಬಂಧಿಕರು ಇಲ್ಲ, ಸ್ನೇಹಿತರು ಕೊಟ್ರಿ ಎಷ್ಟು ದಿವಸ ಕೊಡ್ತಾರೆ, ಎಷ್ಟು ದಿವಸ ಬಪ್ಪರು ನಿಂಗೆ, ಎಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಿ ಅತ್ತ ನಿಂಗೆ ಒತ್ತಡ ಜಾಸ್ತಿ ಇಪ್ಪದಿಲ್ಲ ನಿಂಗೆ, ಆ ಒತ್ತಡ ಜಾಸ್ತಿ ಇದ್ರು ಕೂಡ ಬದುಕೋಕತ್ತನ. ಅವ್ರ ಶಾಲೆ ಪಾಠದ ಒತ್ತಡ ಒತ್ತಡ ಇಲ್ಲ ಈಗ, ಅದಕ್ಕೆ ಅದೇ ಹೇಳ್ಕಡೆ ತೋರುದಿಲ್ಲ ಹಂಗಲ್ಲ ಮಾಸ್ಟರ್. ಇಲ್ ಕಡೆ ಎಂತ ತೊಂದ್ರೆ ಅಪ್ಪ, ನೀವು ನಂಗೆ ಹೇಳಕ್ ಬರಲ್ಲ ಸಹ, ಅದು ವಿಷಯ ಬೇರೆ. ದೇಶ ವಾಸೆ ಭಾಷೆ ಇಲ್ ಕಡೆ ಅವಳು ಕೆಲ್ಸಕ್ಕೆ ಹೋತಾಳ, ನಾನು ಕೆಲ್ಸಕ್ಕೆ ಹೋತೆ, ಅದ್ರ ಎಂತ ಇತ್ತು ಮಾರ್ರೆ, ಒಳ್ಳೆ ರೀತಿ ಜೀವನ ನಡೆಸ್ತಾ ಇತ್ತು ಕಣೆ. ನಾನು ಫಸ್ಟಿಗೆ ಬಂದದ್ದೇ ಅದೇ ವಿಚಾರಕ್ಕೋಸ್ಕರ, ಇಷ್ಟು ಟೈಮ್ ನಡೆದಾಯ್ತು. ಆ ನೀವು ಇನ್ನೂ ಮಾರೆ ನಾವು ಕೆಟ್ಟದ್ದು, ನಾವು ಸಮಯ ಇಲ್ಲ ಹಂಗೆ ಹಿಂಗೆ ಅಂತ ಬಿಟ್ಟರೆ, ನೀವು ಒಂದು ಕಣಿ ದೊಡ್ಡದು ಒಂದು ಪೊಸಿಷನ್ನಾಗ ನಿಂತ್ಕೊಂಡು, ನಾ ಅದೇ ಆಗಲೇ ಹೇಳಿದೆ ನಿಮ್ಗೆ ನಾನು, ಸಣ್ಣದ ಇಪ್ಪತ್ತಿಂದ ನೀವು ಕಣ್ಕೊಂಡು ಇದೇ ನೀವು ಸಮಾಜ ಮಾಡು ತಪ್ಪೆ ಅಂತ ಗೊತ್ತೆ ಇದೆ. ನಾವು ಆಯ್ತು ಮಾರ್ರೆ, ಸರಿ ಆಯ್ತು ಸರಿ ಆಯ್ತು ಅಂತ ನೀವು ಬಿಡುವುದಿಲ್ಲ,
ಗೊತ್ತಾಯ್ತಲ್ಲ ನಿಮ್ಗೆ ಕಣಿ, ನಾನ್ ಬಂದು ಮಾತಾಡಿದೆ ಮಾವ ನೀವು ಅದೇ ಗೊತ್ತಾಯ್ತಲ್ಲ ವ್ಯಾಸ. ಅಲ್ಲ ಅವಳು ಕೆಲಸ ಗೊತ್ತಲ್ಲ ಕೇಳ್ರೆ ಅವಳಲ್ಲ ಅಲ್ಲಿ ಅವಳು ಇದ್ದ ಮನೆ ಪಕ್ಕದಂಗೆ ಒಂದ್ ಮದಿ ಹೊಲಿತ್ತಮ್ರ ಅಲ್ಲಿ ಪಾತ್ರ ತೊಳ್ಕೋಪ್ಪ ನಡಿ ನಾ ಮತ್ತೆ ಗೊತ್ತಾಯ್ತಲ್ಲ ಮಾರೇ ಅವ್ರ ಮನೆಗೆ ಏನು ಉಮ್ಮುಕ್ ಬಂದಿತ್ತಮ್ಮಾರೆ ತಟ್ಟಿಟ್ಟಿದ್ದ ನಾವು ಅವಳಿಗೆ ಕೆಲ್ಸಕ್ ಹೋತಾಳ ಇನ್ನೊಂದ್ ಎರಡು ದಿವಸ ಬಂದ್ರ ಕೂಡ್ಲೆ ಇಬ್ರಿಗೂ ಜಗಳ ಶುರು ಆಗ್ತ ಇವ್ರು ಸ್ವಲ್ಪ ಜಾಸ್ತಿ ಮೊಬೈಲ್ ಇಟ್ಕೊಂಡ್ ಕೂಡ್ಲೆ ನೀವು ಮೊಬೈಲ್ ಹಿಡ್ಕಂತಾಳ ಮೊಬೈಲ್ ಹಿಡ್ಕೊಂಡು ಇವ ಕೇಂತ ಯಾರಿಗ ಮೆಸೇಜ್ ಮಾಡತ್ತ ಅವ್ರೊಳಗೆ ಅನುಮಾನ ಹೊಡಕ್ ಶುರು ಆತ್ ಕಡೆಕೆ ಕಡೆಕಿ ಪ್ರೀತಿ ಹೋಯಿ ಇಬ್ರು ಬೇರೆ ಬೇರೆ ಆತ್ ಅನುಮಾನ ಒಂದು ಉಳಿತು ಇದೆಲ್ಲ ನಾವು ಕಂಡ್ ಎಷ್ಟು ಅನ್ನೋದು ಕಾಣ್ಲಿಲ್ಲ ಕಾಣದಲ್ಲ ನಿಮ್ಮಲ್ಲಿ ನಡದ್ದೆ ನೀವು ಹೇಳ್ತಿದ್ದೆ ನೋವು ಮಾಡಿ ಮದುವೆ ಆದರ ಹಣೆ ಬರುವ ಇಷ್ಟೆ ಅವರೊಳಗೆ ಅನುಮಾನ ಹುಟ್ಟು ಅವರೊಳಗೆ ಅನುಮಾನ ಹಂಗಾರೆ ಈಗ ಲವ್ ಮಾಡಿ ಮದ್ಯ ಆದವ್ರು ಮಾತ್ರ ನೀವ್ ಹೇಳ್ದಂಗೆ ದೂರ ಆದವ್ರು ಅರೇಂಜ್ ಮ್ಯಾರೇಜ್ ಆದವ್ರು ಎಲ್ಲ ದೂರ ಆಯ್ಲೇ ಇಲ್ಲ ನೂರು ವರ್ಷ ಒಟ್ಟಿಗೆ ಒತ್ಕೊಂಡ ಇದ್ದವ್ರ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮ ಇರ್ಲಿ ನಮ್ಮ ಅಪ್ಪ ಅಮ್ಮ ಸುದ್ದಿ ನಿಮ್ ಬ್ಯಾಡ ನಮ್ ಚಿಕ್ಕಬೇ ಚಿಕ್ಕಮ್ಮ ಇಲ್ಲ ನಮ್ಮ ಅಪ್ಪ ಅಮ್ಮ ಇರ್ಲಿ ಹಂಗೆ ಲವ್ ಮ್ಯಾರೇಜ್ ಆದವ್ರು ಒಳ್ಳೆ ರೀತಿಯಂಗ ಇದ್ದವ್ರು ಎಷ್ಟೋ ಜನ ಇದ್ರು ಮಾರ್ರೆ ನೀವು ಒಳ್ಳೇದನ್ನೇ ಮಾತಾಡಿ ನಿಮ್ಗೆ ಯಾರು ಮಾರ ನಿಮ್ ಮಾಸ್ಟರ್ ಟೀಚರ್ ಅಂದವ್ರ ಅಲ್ಲ ಮರ ಒಳ್ಳೆ ಹೇಳದ್ದೆ ಹೇಳದ್ದು ನಿನಗೀಗ ಕೂರ್ಸ್ಕೊಂಡ್ ನಾವ್ ಎಂತ ಹೇಳ್ತೀವಿ ಹೇಳೋದ ಅನುಮಾನ ಪಡ್ಬಾರ್ದು ಹೇಳುದು ನೀನು ಹಾಗೆ ಅವನಲ್ಲಿ ಅನುಮಾನ ಪಡ್ಬಾರ್ದು ಹೇಳುದು ನಿಮ್ಗೆ ಗೊತ್ತಾಯ್ತಲ್ಲ ಕೃಷ್ಣ ಮಾಸ್ಟರ್ ವಾಣಿ ಟೀಚರ್ ಈ ಕೃಷ್ಣ ಮಾಸ್ಟರ್ ಹೇಳುದು ಹೆಂಗಿತ್ತಂದ್ರೆ ನಮ್ಮಿಬ್ರು ಮುಂದೆ ಹಣಿಬರ್ ನೀವು ಈ ಶಾಲೆ ಕೆಲಸ ಬಿಟ್ಕೊಂಡೆ ಜಾತ್ಕ ಹೋದಕ್ಕೆ ಎಲ್ಲರೂ ಅಲ್ಲ ಅದು ಬತ್ತ ನೀವು ಹೇಳುದು ಬತ್ತಲ್ಲ ನೀವು ಮಾಡುದು ಹಾಂಗಿತ್ತು ಅಪ್ಪ ಅಮ್ಮ ಹೇಳದೇ ಕೇಳದೆ ಇದ್ದಾರೆ ಇನ್ನು ನಮ್ಮ ಅದಕ್ಕೆ ನಿಮ್ದು ಒಳ್ಳೇದಾಗ ಹೇಳೋದು ನೀವು ಬೇಜಾರು ಮಾಡ್ಕೊಂಬಂದ್ರೆ ನೀವು ಆಗಳಿಂದ ಬೇಕಾದ್ರೆ ನೀವು ಆಲೋಚನೆ ಮಾಡಿ ಕಾಣಿ ಮಾವ ನಾವು ಮಾತಾಡೋದು ಎಷ್ಟು ಹಗೂರ ಈಗಲೇ ಕಾಣಿ ಎಷ್ಟು ಪ್ರಶಾಂತ ಇತ್ತು ಎಷ್ಟು ಹಗೂರ ಮಾತಾಡೋದು ಅವ್ರು ಮಾತಾಡೋಕೆ ಬಿಡುದಿಲ್ಲಪ್ಪ ಮೈ ಮೇಲೆ ಬತ್ರ ನಮ್ಗೆ ನೀವು ಹಾಳೆ ಕಳಿ ಇತ್ತ ಮರಾಯ ನೀವ್ ಹೇಳ್ರ ಸಹ್ಯ ಮರ್ರೆ ನಮ್ ಗೊತ್ತಲ್ಲ ನಾವ್ ಹೆಂಗಿತ್ತು ಅನ್ಕಂಡ ನಾನೀಗ ಹೇಳುದೀಗ ನಾವು ಈಗ ಬಂದದೀಗ ಅದೇ ವಿಚಾರಕ್ಕಲ್ಲ ಹಾ ಇಷ್ಟು ದಿವಸದೆಲ್ಲ ಮುಗೀತ ಇನ್ನಾರು ಒಳ್ಳೆ ರೀತಿ ನೀವು ಪುನಃ ಪುನಃ ಅದಕ್ಕೆ ಕೆದಕತ್ರಿ ಅಪ್ಪ ವಾಣಿ ಟೀಚರ್ ನೀವೇ ಹೇಳಿ ಈಗ ಮನುಷ್ಯರ ಮೇಲೆ ಒಂದ್ ಜಗ್ಲ ಗಿಗ್ಲ ಮಾತಾಡುದು ಮಾತ್ ಬಿಡುದು ಗಂಡ ಹೆಂಡತಿ ಮಧ್ಯೆ ಹಾಕುದಂದ್ರೆ ನಮ್ದ್ರಗು ಹಂಗೆ ನಿಮ್ದ್ರಗು ಹಂಗೆ ಅನ್ನು ಹೇಳಿಯಲ್ಲ ನೀನೀಗ ಅಪ್ಪ ದಿವಸ ಆಯ್ತಾ ನೆಗಾಡ್ಕಂಡೆ ಮಾತಾಡ್ತೇನೆ ಈಗ ಟೀಚರ್ ಮಾಸ್ಟರ್ ಎಲ್ಲರಿಗೂ ಒಳ್ಳೇದ್ ಹೇಳುದು ಬಿಟ್ರೆ ಯಾರು ಹೇಳಿಕೊಡ್ತಾರ ಕೇಂತಲ್ಲ ಈಗ ನೀವು ಒಳ್ಳೆ ಹೇಳ ಒಂದ್ ಗಂಟೆ ಲಾಯಕ್ ಪಾಠ ಮಾಡ್ರಿ ನೀವು ಇದ ನಾಲ್ಕು ಗ್ವಾಡಿ ಮಧ್ಯೆ ಮಾತಾಡದ್ ನಿನ್ ನೀನ್ ಮಾತ್ರ ನಿನ್ ಹೆಂಡತಿ ಮಾತ್ರ ಇವ್ರು ಮಾತ್ರ ಇದ್ರು ಅಂತ ಹೇಳ್ಕೊಂಡು ನಾವು ನಾಕ್ ಬುದ್ಧಿ ಮತ್ ನಾಕ್ ಮಾತ್ ಜಾಸ್ತಿ ಆಡ್ತ ನಿಮ್ ಒಳ್ಳೇದಕ್ಕೆ ಹೇಳದ್ ಏನ್ ಕೆಟ್ಟದಕ್ಕೆ ಹೇಳದಲ್ಲ ಹೊಂದಾಣಿಕೆ ಅಂತ ಹೇಳ್ದಲ್ಲ ಹೊಂದಾಣಿಕೆ ಎಂಬುದ ಎಲ್ಲಾ ಸಂಬಂಧಂಗೂ ಬೇಕೇ ಬೇಕ ಗಂಡ ಹೆಂಡತಿ ಸಂಬಂಧಂಗ್ ಅದು ಇರ್ಕೆ ಎಂತಕ್ಕಂತ ಹೇಳ್ರೆ ಗಂಡ ಹೆಂಡತಿ ಸಂಬಂಧ ಅಂತ ಹೇಳಿ ಇವತ್ತು ಮದಿಯಾಯ್ ನಾಳೆ ಬಿಟಿಕೆ ಹಪ್ಪದಲ್ಲ ಜೀವಮಾನ ಇಡೀ ಇಪ್ಪಂತ ಹೊಂದಾಣಿಕೆ ಮಾಡ್ಕ ಹೋಯ್ಕ ಅಡ್ಜಸ್ಟ್ಮೆಂಟ್ ಆತ ಹೋಯ್ಕ ಸುಧಾರಿಸ್ಕೊಂಡು ಹೋತ ಹೇಳ್ತಾರಲ್ಲ ಗಂಡ ಹೆಂಡತಿ ಜಗಳ ಉಂಡು ಮಲಗೋತಾನ ಒಂದ್ಸಲ ಈಗ ನೀನ್ ಜಗಳ ಮಾಡ್ದೆ ಒಂದ್ಸಲ ಅವಳು ಜಗಳ ಮಾಡ್ದಾಳ ಒಂದ್ಸಲ ನೀನ್ ಸುಮ್ಮನೆ ಅದಕ್ಕೇನ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂದಿಲ್ಲ ಮದಿ ಅಂದ್ರೆ ಅದೇ ಅಂದ್ರೆ ಜಗಳ ಮಾಡ್ಕಂದೆ ಜಗಳ ಮಾಡ್ಕಂತ ಮತ್ತೊಂದ್ಗಳು ನಂಗೆ ಸಮಾಯಿಕ ಎಂತ ಹೇಳ್ರು ಅದು ಬಿಟ್ರೆ ಮತ್ತೆ ಎಂತ ಇಲ್ಲ ಕಾಲೆ ಹಂಗೆ ಗಂಡ ಹೆಂಡತಿ ಸಂಬಂಧ ಬಜೆಪಿನ ರೀ ಹಾಕದ್ದೆ ಬಾಯಿಗೆ ಟೀಚರ್
ನನ್ನ ಅಜ್ಜಿ ಹಾಕದ್ದು. ಯಾಕೆ ಕದ್ಕ ತಿಂದೆ ನಮ್ಮ ಬಾ ಕೊಡ್ತೀನಿ ನಿಂಗು ನಾಕ. ಅವನಿಗೆ ಕೆಸ ಹಾಕದ್ದೆ ಅವನಿಗೆ ಕೆಸು ಹಾಕ ಸಿಕ್ಲಿಲ್ಲ. ಮತ್ ನೀವು ನಿಲ್ಸದೇ ಇಲ್ಲಲ್ಲ ಬರ್ರೆ ಅರ್ಥ ಮಾಡ್ಕೊಂಡ್ರೆ ಹೇಳುದು ಅಲ್ಲ. ನೀವು ಹೇಳಿ, ನಾನು ಹೇಳಿದ್ರೆ ಎಂತಾರು ತಪ್ಪಿತ್ತ? ಇಲ್ಲಪ್ಪ ಇಲ್ಲಪ್ಪ, ನೀವು ಸಮ ಹೇಳ್ರಿ ಮಾಸ್ಟರ್. ಎಂತದ್ದು ಊಟದ? ಒಂದ್ ನಿಮಿಷ, ಫೋನ್ ಬತ್ತಾಯ್ತ ಬಂತ. ಹಾ ಕಾಣಿ ಕಾಣಿ ಅವ್ರದ್ದೆ. ಹಲೋ, ಹಾ ಹಾ ಹಾ, ಎಲ್ಲ ರೆಡಿ ಮಾಡಿರ್ಯಾ? ಅಡ್ಡಿಲ್ಲ ಅಡ್ಡಿಲ್ಲ, ಇಲ್ಲ ಮನೆಗೆ ಇದ್ದಾರೆ, ನಾನು ಕರ್ಕ ಬರ್ತೇನೆ. ಮರೆಯದಿಲ್ಲ, ಲೈಕ್ ಮಾಡಿರಲ್ಲ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ, ಬತ್ತೆ ಬತ್ತೆ, ಈಗ ಬತ್ತೆ, ಹೊರಟೆ 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 ನಾನೀಗ. ಮಾಸ್ಟರ್ ಎಂತ ಗಮ್ಮತ್ತಿತ್ತ? ಹಾ ಅಲ್ಲ, ಊಟದೆಲ್ಲ ಅರೇಂಜ್ಮೆಂಟ್ ಮಾಡಿದೆ ಅಕ್ಕ. ಮತ್ತೆ ನೀವು ಬಂದರಿಗೆಲ್ಲ ಹಾಗೆ ಕೊಡಿಸೋದೆ? ನಾನು ತುಂಬಾ ಜನ ಇದ್ರು ಬಸ್ ಇವತ್ತು. ಇಲ್ಲ, ಒಂದು 50-75 ಜನ ಆತ್ರ. ಹೌದಾ? ಅಷ್ಟೇ, ಜಾಸ್ತಿ ಜನರಿಗೆಲ್ಲ ಹೇಳಿಲ್ಲ. ಇವತ್ತು ಜನ ಬನ್ನಿ, ನೀವು ಬನ್ನಿ. ನೀವು ಈಗ ನಾವು ಅಲ್ಲಿ, ನೀವು ಕಾರ್ ತೆಗಿನಿ, ನೀವು ಕಾರ್ ತಕ ಬಂದಿರ್ಯಾ? ಆಯ್ತು ಆಯ್ತು, ಇವ್ರಿಬ್ರನ್ನ ಗಂಡ ಮಾತಾಡದ್ ನಮ್ಗೆ ಅರ್ಗಿಸ್ಕೊಂಬಷ್ಟು ಮಾತಾಡದ. ಇದ ನಾಲ್ಕು ಗ್ವಾಡಿ ಮಧ್ಯ ಮಾತ್ರ ಆಯ್ತಾ? ನಿಮ್ಮೇಲೆ ಏನು ಬೇಜಾರು ಇದ್ಕೊಂಡು ಮಾತಾಡೋದಲ್ಲ. ಅನಿವರ್ಸಿ ಅಲ್ಲ, ನೀವು ಹಾಯಿನಿ, ಅವ್ರನ್ನ ಕರ್ಕೊಂಡು ನಾನು ಬರ್ತೆ. ನನ್ನ ಜವಾಬ್ದಾರಿ, ನೀವು ಹಾಯಿನಿ, ಒಳ್ಳೇದ್ರಂಗ ಆರಾಮ್ದಂಗೆ ಬನ್ನಿ. ಆಯ್ತಾ? ಉಣ್ಣು ಒಂದ್ಗಳಿಗೆ ಉಣ್ಕೊಂಡು ಎಲ್ಲ ರೊಟ್ಟಿ ಮಾತಾಡ್ಕೊಂಡು ನಾಲ್ಕು ಮಾತಾಡ್ಕೊಂಡು ಹೋಯ್ನಿ. ಅರೇಂಜ್ಮೆಂಟ್ ಮಾಡಿ ಬತ್ತೆ ಬತ್ತೆ, ನೀವು ಹೈನಿ, ನೀವು ಏನು ತಲೆಬಿಸಿ ಮಾಡಬೇಡಿ. ಹೌದು, ನಿನಗೆ ಮಂಡಿ ಕೆಳಾಯ್ಕೊಂಡು ಇದೆಯಾ ಅಲ್ಲ, ನಿನಗೆ ಎಂತ ಹೇಳೋದು ಮಾರೆ? ಎಂತ ಹೇಳೋದು ಮಾವ? ಎಂತ ಮಾತಾಡೋಕಿತ್ತ? ಮಾತಾಡೋಕೆ ಬಿಟ್ಟಿರ ಕಾಣಿ ಮಾರ್ರೆ. ಸಣ್ಣದಿಪ್ಪತ್ತಿಂದ ಕಂಡು ನೀವು ಮಾಸ್ಟರ್ ಟೀಚರ್ ನೀವೇ ಈ ನಮ್ಮನಿ ಎಲ್ಲ ಮಾತಾಡ್ತೀರಿ ಮಾರ. ಇನ್ನು ಹೊರಗಿನವರೆಲ್ಲ ಬಿಡ್ತಾರ ನಮ್ಮನ್ನ? ನಾವು ಮಾಡದ್ದು ಸಮ ಅನ್ಕಂಡು ನಾನು ಹೇಳ್ತಾ ಇಪ್ಪದಲ್ಲ, ಆದರೆ ನಮ್ಗೆ ಸಮ ಕಂಡದ್ದು ನಿಮ್ಗೆ ಸಮ ಕಾಣಕ್ಕೆ ಅನ್ಕೊಂಡಿಲ್ಲ, ನಿಮ್ಗೆ ಸಮ ಕಂಡದ್ದು ನಮ್ಗೆ ಸಮ ಕಾಣಕ್ಕೆ ಅನ್ಕೊಂಡಿಲ್ಲ ಮಾವ. ಗೊತ್ತಾಯ್ತಲ್ಲ, ಇದೇ ನಮ್ಮನೆ ಉದ್ದ ತ್ವಾರ ಎಳಿತಾ ಇದ್ರೆ ಲಾಸ್ಟ್ವರೆಗೂ ಸಮ ಆತಿಲ್ಲ. ನಾವು ಹೊರಗೆ ಉಳಿತು, ನೀವು ಅಲ್ಲೇ ಇರ್ತೀರಿ. ನಾನು ಮತ್ತು ಪವಿ ಮಾತಾಡ್ಕೊಂಡೆ ಈಗ ಬಂದದ್ದು, ಎಲ್ಲ ಸರಿ ಮಾಡ್ಕೊಂಡು ಬಪ್ಪ. ನಮಗೂ ಇನ್ನು ನನಗೂ ಅಪ್ಪ ಅಬ್ಬಿನ ಸಂಬಂಧಿಕರನ್ನ ಮನೆಯವ್ರನ್ನ ಬಿಟ್ಟು ಇಷ್ಟ ಇಲ್ಲ. ಇವಳಿಗೂ ಹಾಗೆ ಅಪ್ಪನ ನೆನಪತ್ತೆ, ಅಬ್ಬಿನ ನೆನಪತ್ತೆ, ಎಲ್ಲರದ್ದು ನೆನಪತ್ತೆ. ಇವಳು ಕೆಲದತ್ತಿ ಮರ್ಕತಾಳ ಹೇಳ್ತಾಳ, ಕಷ್ಟ ಆತ ನನಗೂ, ಕಷ್ಟ ಆತ ನೆನಪಾತು ನನಗೂ ಅಬ್ಬಿ. ಹಂಗೆ ನಾವು ಲವ್ ಮಾಡಿದವರೆಲ್ಲ ಈ ಕಲ್ಲುಗಳಲ್ಲ, ಗೊತ್ತಾಯ್ತಲ್ಲ, ನಮಗೂ ಮನ್ಸು ಅನ್ಕೊಂಡಿರುತ್ತಮ್ಮ. ಗೊತ್ತಾಯ್ತಲ್ಲ, ನಾನು ಬಂದದ್ದು ಮೇನ್ ಕಾರಣವೇ ಅಷ್ಟೆ ಈ ವಿಚಾರ. ಯಾಕಂದರೆ ಸಣ್ಣದ ಇಪ್ಪತ್ತಿಂದ ಆಡ್ಕೊಂಡು ಬೆಳ್ಕೊಂಡು ಜಾಸ್ತಿ ಕ್ಲೋಸ್ ಆಗಿದ್ದದ್ದು ನಾನು ನಿಮ್ಮೊಟ್ಟಿಗೆ. ನನ್ನ ಭಾವನೆಗಳನ್ನು ನೀವು ಜಾಸ್ತಿ ಅರ್ಥ ಮಾಡ್ಕೊಂತೀರಿ ಅನ್ಕೊಂಡು ನಾನು ನಿಮ್ಮ ಹತ್ರ ಬಂದದ್ದು. ಹಾ, ನೀವೇ ಅವರೊಟ್ಟಿಗೆ ಸೇರಿ ಮಾತಾಡ್ರಿ, ನೀನು ಯಾರಿದ್ರು ಮಾರ್ರೆ ನಮಗೆ? ಇದ್ರ ಬಗ್ಗೆ ನೀನೇನು ಮಂಡಿ ವಿಷಯ ಮಾಡೋದಿಲ್ಲ, ನಾನಿದ್ದೆ ಅಲ್ದ ಎಲ್ಲ ಸಮಾಧಾನ ಮಾಡ್ಕೊಂಡು. ಈಗ ಅವ್ರು ಮಾತಾಡ್ರು, ಅವ್ರು ಸ್ವಲ್ಪ ಬುದ್ಧಿವಾದ ಹೇಳ್ರು, ಅದ್ರ ಬಗ್ಗೆ ನೀವು ದೊಡ್ಡ ತಲೆ ಹೊತ್ಕೊಂಡು ಏನು ಬೇಡ. ನಾನು ಹಂಗೆ ಹೇಳ್ತಾ ಇಲ್ಲ, ಸಣ್ಣ ದೀಪದಿಂದ ನಾನು ಇನ್ನ ಕಂಡಿದೆ. ಇಷ್ಟು ವರ್ಷ ಇಷ್ಟು ತಿಂಗಳ ನಂತರ ಬಂದೇ ಅಲ್ದ ಊರಿಗೆ, ಅದೇ ಸಂತೋಷ. ಈಗ ನಾಳೆ ನಿಮ್ಮ ಮನೆಗೆ ಹೋಪ, ಅಬ್ಬಿಗೆ ನನ್ನ ಅಕ್ಕನಿಗೆಲ್ಲ ಹೇಳ್ತೇನೆ. ಸರಿ, ನೀನಪ್ಪ ಇನ್ನ ಹಿರಿಯರನ್ನೆಲ್ಲ ಬಪ್ಪಕ್ಕೆ ಹೇಳು, ಮಾತಾಡಿಸುವ ಎಲ್ಲ ಖುಷಿ ಆಯ್ತು ನಮಗೆಲ್ಲ. ಅಂದ್ರೆ ಇಲ್ಲ ಕೆಲವೊಮ್ಮೆ ಎಂತೆಲ್ಲ ತಪ್ಪು ಆತು, ಅವ್ರು ಸ್ವಲ್ಪ ಮಾತಾಡ್ರು ಒಳ್ಳೇದಾಯ್ತು, ಅವ್ರು ಬುದ್ಧಿವಾದ ಹೇಳ್ರು, ಅದನ್ನ ಕೇಳ್ಕೊ. ಕುಟುಂಬ ಅಂದಮೇಲೆ ಹೀಗೆ ಇರುತ್ತಲ್ಲ, ಮದುವೆ ಆದಮೇಲೆ ಸಂಬಂಧದೆಲ್ಲ ಇರುತ್ತೆ, ಸ್ವಲ್ಪ ಆಚೆ ಈಚೆ ಆತು. ನೀನು ಅಬ್ಬಿಸ ನಿನ್ನ ಹೇಗಳು ಜ್ಞಾಪಕ ಏನು ಮಾಡ್ತಾ ಇರ್ತಲ್ಲ, ಆಯ್ತಾ? ನಾಳೆ ನಿನ್ಗೆ ಕುರ್ಸೋತಿತ್ತಲ್ದ ನೀನು? ಸರಿ ಸರಿ, ನಾಳೆ ಒಟ್ಟಿಗೆ ಹೋಪ ಮಾಡ್ಕೊಂಡು ಹೋಯ್ಕ. ಹಾಂ, ಅದೆಲ್ಲ ನಾವು ಒಟ್ಟಿಗೆ ಹೋಪ ಒಟ್ಟಿಗೆ ಊಟ ಮಾಡ್ಕೊಂಬ, ಇನ್ನು ಬಂದ್ಕೊಂಡೆಲ್ಲ ಹೋಯ್ ಹೋಯ್ಕೊಂಡು ಇರ್ಕ ನೀವು, ಆಯ್ತಾ? ನಾನಿದ್ದೆ ಅಲ್ಲ, ನೀನು ಎಂತ ಮಂಡಿ ವಿಷಯ ಮಾಡೋದು ಬೇಡ. ನಾಳೆ ಹೋಪ ಅಡ್ಡಿಲ್ಲ ಅಡ್ಡಿಲ್ಲ. ಮತ್ತೆ ಈಗ ಯಾರು ಮಾತಾಡ್ರಿ ಹಿರಿಯವ್ರು ಮಾತಾಡ್ರಿ, ನಾನು ತಲೆ ಮಾತಾಡೋ ಇದು ಮಾಡ್ಕೊಳ್ಳಿಲ್ಲ. ಈಗ ಲವ್ ಮ್ಯಾರೇಜ್ ಆತು ಈಗ ಆಯ್ಕ, ಅದಕ್ಕೇನು ತಪ್ಪು ಅಂತೇಳಿ ಹೇಳೋದಿಲ್ಲ. ನಾನೀಗ ಲವ್ ಮ್ಯಾರೇಜ್ ಆತರು ಅರೇಂಜ್ ಮ್ಯಾರೇಜ್ ಆತರು ಎರಡರ ರಂಗು ಸ್ವಲ್ಪ ಆಚೀಚಿ ಇರುತ್ತೆ. ಮದಿ ಎಂಬುದು ಆಯ್ಕಲ್ದ ಈಗ ಎಲ್ಲ ನಾವು ಹಿರಿಯರನ್ನ ಕಂಡ್ಕೊಂಡ್ರೆ ಆಗಿಲ್ಲ, ನಮ್ಮ ಕೆಲವೊಮ್ಮೆ ಆತು. ಆದರೆ ಕುಟುಂಬ ಅಂದಮೇಲೆ ಅದೊಂದು ಸಂಬಂಧ ಬೇಕದು, ಆಗ ಮಾತ್ರ ಅದು ಕುಟುಂಬ. ನಾವು ಇಬ್ಬರೇ ಇಟ್ಕೊಂಡು ಆಗಿಲ್ಲ, ಕುಟುಂಬದ ರೊಟ್ಟಿ ಇದ್ದರೆ ಮಾತ್ರ ಅದು ನಾವು ಮುಂದುವರ್ಸ್ಕೊಂಡು ಹಬ್ಬಕ್ಕಾತ್. ಆಯ್ತಲ್ದ, ಈಗ ಅವರೊಂದು ಪಾರ್ಟಿ ಇಟ್ಟಿರಿ, ಅದಕ್ಕೆ ನಾವು ಬತ್ತಿರಲ್ಲ. ನೀವೀಗ ಏನು ಬೇಜಾರು ಮಾಡೋದು ಬೇಡ, ಖುಷಿ ಖುಷಿಯಂಗೆ ಹೋಗ್ಬೋದೀಗ. ಅವ್ರ ಜನ ಎಲ್ಲ ಬತ್ತರ, ಈಗ ನಿಮ್ಮ ಬಗ್ಗೆ ನಾನೆಲ್ಲ ಇಂಟ್ರೊಡ್ಯೂಸ್ ಪರಿಚಯ ಎಲ್ಲ ಮಾಡ್ತೆ. ಸರಿ ಸರಿ, ಮಾಸ್ಟರ್ ಟೀಚರ್ ಎಲ್ಲ ಕರೆದಿರಲ್ಲ ನಮ್ಗೆ, ಒಂದು ಒಳ್ಳೆ ಒಂದು ಅಪರ್ಚುನಿಟಿ ಸಿಕ್ಕಿತ್ತು ನಮ್ಗೀಗ. ಅಪ್ಪ ಸರಿ ಸರಿ, ಆಯ್ತಲ್ದ, ಇನ್ನು ಬೇಜಾರಿಲ್ಲ ಅಲ್ದಾ? ಅಪ್ಪ 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 ಅಪ್ಪ.